ಪೂರ್ತಿ ದಿನದಲ್ಲಿ ನಾವೆಷ್ಟು ಜವಾಬ್ದಾರಿ ನಿಭಾಯಿಸ್ತೀವಿ, ಕರ್ಮ ಮಾಡ್ತೀವಿ, ಸಂಬಂಧ ನಿಭಾಯಿಸ್ತೀವಿ, ಬಹಳಷ್ಟೆಲ್ಲ ಸಂಪಾದನೆ ಮಾಡ್ತೀವಿ, ಸಮಾಜಕ್ಕೂ ಎಷ್ಟೆಲ್ಲ ಕೊಡುಗೆ ಕೊಡ್ತೀವಿ. ಇಷ್ಟೆಲ್ಲ ನಿಭಾಯಿಸ್ತಿದ್ದಾಗ್ಯೂ, ಇಷ್ಟೆಲ್ಲ ವಿಚಾರಗಳಿಗೆ ನಾವೊಂದು ಅಂಗ ಆಗಿದ್ರೂ ಸಹ ಅನೇಕ ಬಾರಿ ನಮ್ಮ ಪೂರ್ತಿ ಗಮನ ಬಾಹ್ಯ ವಿಚಾರಗಳ ಕಡೆಗೆ ಉಳಿದ್ಬಿಡುತ್ತೆ. ಏನ್ ನಡೀತಾ ಇದೆ, ಏನ್ ಮಾಡಬೇಕು, ಯಾರೇನ್ ಮಾಡ್ತಿದ್ದಾರೆ, ಯಾರೇನ್ ಮಾಡಬೇಕಿತ್ತು ಬಟ್ ಯಾಕೆ ಮಾಡ್ತಾ ಇಲ್ಲ, ನಾಲ್ಕು ಕಡೆ ನಮ್ಮ ವಿಚಾರ ತಿರುಗ್ತಾ ಇರುತ್ತೆ. ಮತ್ತೆ ನಮ್ಮ ಸಂಸ್ಕಾರ ಏನಿದೆ ಅಂದರೆ ಎಲ್ಲ ಸರಿಯಾಗ್ಬಿಡ್ಬೇಕು. ನಮಗೆ ಅಕ್ಕಂದ್ರಿಗೆ ಮಾತೀರಿಗೆ ಮನೆ ಸಂಪೂರ್ಣ ಸ್ವಚ್ಛವಾಗಿರಬೇಕು, ಇದವ್ರ ಸಂಸ್ಕಾರ. ಅಣ್ಣಂದ್ರಿಗೆ ಕೆಲಸ ಏನು ನಡೀತಿದೆ ಅದು ಕಂಪ್ಲೀಟ್ ಪರ್ಫೆಕ್ಟ್ ಆಗಿರಬೇಕು, ಅದವ್ರ ಸಂಸ್ಕಾರ. ಎಲ್ಲ ಕರ್ಮ ಸರಿಯಾಗಬೇಕು ಎಂಬ ಸಂಸ್ಕಾರ ನಮ್ಮ ಹತ್ರ ಇದೆ. ನಾವು ಸರಿ ಇರಬೇಕು, ಚೆನ್ನಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು ಅನ್ನೋಂಥದ್ದನ್ನೆಲ್ಲ ಹೊರಗಡೆ ಮಾತ್ರ ಹುಡುಕ್ತೇವೆ. ಜನರು ಸರಿ ಇರಬೇಕು, ಪರ್ಫೆಕ್ಟ್ ಇರಬೇಕು, ಶರೀರ ಸಹ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಹವಾಮಾನ ಸಹ ಸರಿ ಇರಬೇಕು, ಪರ್ಫೆಕ್ಟ್ ಇರಬೇಕು, ಎಲ್ಲ ಸರಿ ಇರಬೇಕು, ಪರ್ಫೆಕ್ಟ್ ಇರಬೇಕು. ಆದರೆ ಒಂದು ವಸ್ತುವಿನ ಕಡೆ ಗಮನನೇ ಕೊಡೋದಿಲ್ಲ. ಆ ಒಂದು ವಸ್ತು ಯಾವುದು ಅಂದರೆ ನನ್ನ ಆತ್ಮ. ಆತ್ಮನ ವಿಚಾರ ಅದು ಸರಿ ಇರಬೇಕು, ಪರ್ಫೆಕ್ಟ್ ಇರಬೇಕು. ನನ್ನ ಪ್ರತಿ ಸಂಕಲ್ಪ, ನನ್ನ ಪ್ರತಿ ಮಾತು, ಪ್ರತಿ ಕರ್ಮ ಸರಿಯಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ಬೇಕಾ ಬೇಡವಾ, ಈ ರೀತಿ ಇರಬೇಕಾ ಬೇಡವಾ, ಇದು ಸಂಭವನ. ನನ್ನ ಪ್ರತಿ ಮಾತು, ಪ್ರತಿ ಸಂಕಲ್ಪ, ಪ್ರತಿ ವ್ಯವಹಾರ ಪರ್ಫೆಕ್ಟ್ ಆಗಿರಬೇಕು, ಇದು ಸಂಭವನ. ಆದರೆ ನನ್ನ ಅಕ್ಕಪಕ್ಕದಲ್ಲಿರುವಂಥ ಜನರ ವ್ಯವಹಾರ ಅಥವಾ ಸಂಬಂಧ ಪರ್ಫೆಕ್ಟ್ ಆಗಿರುತ್ತೆ ಅನ್ನುವಂಥ ಯಾವ ಭರವಸೆಯೂ ಇಲ್ಲ. ಅಂದರೆ ಅರ್ಥ, ಪರಿಸ್ಥಿತಿ ಸರಿ ಇಲ್ಲದೇ ಇರಬಹುದು, ಆದರೆ ನಾನು ಕಂಪ್ಲೀಟ್ ಸರಿಯಾಗಿರಬೇಕು, ಸಾಧ್ಯನಾ? ಪರಿಸ್ಥಿತಿ ಸರಿ ಇಲ್ಲ, ಜನರ ವ್ಯವಹಾರ ಸರಿ ಇಲ್ಲ, ಇತ್ತೀಚೆಗೆ ಮಕ್ಕಳು ಸಹ ಸರಿಯಾಗಿ ವ್ಯವಹರಿಸೋದಿಲ್ಲ, ಆದರೆ ನನ್ನ ಮನೋಸ್ಥಿತಿ ಮತ್ತು ವ್ಯವಹಾರ ಸರಿಯಾಗಿರಬೇಕು, ಸಾಧ್ಯ ಆಗುತ್ತಾ? ಈ ರೀತಿ ಸಾಧ್ಯ ಇದೆ, ಆದರೂ ಸಹ ನಾವು ಪೂರ್ತಿ ದಿನ ಸಾಧ್ಯನ ಅಸಾಧ್ಯ ಮಾಡಿಬಿಡ್ತೀವಿ. ಸರಿಯಾದ ವ್ಯವಹಾರದ ಬದಲಾಗಿ ಇನ್ನೇನೋ ವ್ಯವಹರಿಸ್ಬಿಡ್ತೇವೆ. ಅದು ಕಾರಣ ಆತ್ಮದ ಶಕ್ತಿ ಘಟಿಸುತ್ತೆ. ಆತ್ಮದ ಸ್ಥಿತಿ ಕಡಿಮೆ ಆಗ್ತಿದ್ದಾಗಲೇ ಆರೋಗ್ಯ ಘಟಿಸುತ್ತೆ, ಆರೋಗ್ಯ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಆತ್ಮದ ಆರೋಗ್ಯ ಕಡಿಮೆ ಆಗುತ್ತೆ, ಅನಂತರ ಖುಷಿ ಕಡಿಮೆ ಆಗುತ್ತೆ. ಶರೀರದಲ್ಲಿ ಶಕ್ತಿ ಕಡಿಮೆ ಆದಾಗ ಆರೋಗ್ಯ ಹೀನ ಆಗಿಬಿಡ್ತೇವೆ. ಆಗೇನೆಲ್ಲ ಕಾಣಿಸುತ್ತೆ ಹೇಳಿ? ಸ್ವಲ್ಪ ಕೆಲಸ ಮಾಡ್ತಿದ್ದ ಹಾಗೆ ಸುಸ್ತಾಗ್ಬಿಡ್ತೇವೆ. ಮೆಟ್ಲು ಹತ್ಕೊಂಡು ಹೋದ್ರೆ ಉಸಿರು ಕಟ್ಟಕ್ಕೆ ಶುರುವಾಗುತ್ತೆ. ವಾತಾವರಣ ಬದಲಾಗ್ತಿದ್ದ ಹಾಗೆ ಶೀತ ಕೆಮ್ಮು ಬರ್ಲಿಕ್ಕೆ ಶುರುವಾಗುತ್ತೆ. ಜನ ಹೇಳ್ತಾರೆ ತುಂಬ ಆರೋಗ್ಯ ಕ್ಷೀಣಿಸಿದೆ, ಸ್ವಲ್ಪ ಶಕ್ತಿ ಹೆಚ್ಚಿಸ್ಕೊಳ್ಳಿ ಅಂತಾರೆ. ಅದಕ್ಕೆ ಒಳ್ಳೆ ಆರೋಗ್ಯ ತಿನ್ನಿ, ಯೋಗ ಮಾಡಿ, ಶಕ್ತಿ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಜನ ಈ ರೀತಿ ಹೇಳಲ್ಲ, ನೀವು ಹತ್ತಿರೋ ಮೆಟ್ಲು ತುಂಬ ಹೈಟ್ ಆಗಿದೆ, ವಾತಾವರಣ ತುಂಬ ಕೆಟ್ಟಿದೆ ಅಂತ ಹೇಳಲ್ಲ. ಜನ ಸರಿ ಇಲ್ಲ ಈ ಥರ ಎಲ್ಲ ಹೇಳಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾರಷ್ಟೇ. ಪೂರ್ತಿ ದಿನದಲ್ಲಿ ನಾವು ಸರಿಯಾಗಿ ವ್ಯವಹಾರ ಮಾಡಿಲ್ಲ, ನಾವು ಸರಿಯಾದ ಮಾತುಗಳನ್ನು ಉಪಯೋಗಿಸಿಲ್ಲ, ಆಗ ನಾವು ಈ ರೀತಿ ಹೇಳೋಕ್ಕಾಗಲ್ಲ, ಶಕ್ತಿ ಕಡಿಮೆ ಇದೆ ಅಂತ. ನಾವು ಯಾವ ಕಡೆ ಬೆರಳನ್ನು ತೋರಿಸ್ತೀವಿ ಹೇಳಿ? ನಾವು ಹೇಳ್ತೀವೋ ಅವರೇ ಸರಿ ಇಲ್ಲ, ಅವರೇ ಈ ರೀತಿ ಮಾಡಿದ್ರು ಅಂತ, ಅವರೇ ಈ ರೀತಿ ಹೇಳಿದ್ರು, ಪರಿಸ್ಥಿತಿನೇ ಅಂತದಿತ್ತು, ಬೇರೆಯವ್ರ ಮೇಲೆ ಬೆರಳನ್ನು ಇಟ್ಟು ಬೇರೆಯವ್ರ ಕಡೆ ಬೆರಳನ್ನು ತೋರಿಸ್ತಾ ನಾವು ನಮ್ಮ ಜವಾಬ್ದಾರಿಯನ್ನು ಅಂದರೆ ನಮ್ಮನ್ನು ಸರಿ ಮಾಡ್ಕೊಳ್ಳೋದನ್ನ ಮರೆತು ಬಿಡ್ತೇವೆ. ಈ ರೀತಿಯೆಲ್ಲ ಮಾಡೋದ್ರಿಂದ ನಮ್ಮ ಆಂತರಿಕ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ ಮೊಬೈಲ್ನಲ್ಲಿ ಬ್ಯಾಟ್ರಿ ಇರುತ್ತೆ, ಅದು ಕಾಣಿಸುತ್ತೆ ಅಲ್ವಾ ನೋಡಲಿಕ್ಕೆ, 100% ಇದೆಯಾ, 50% ಇದೆಯಾ, 25% ಇದೆಯಾ, ಗೊತ್ತಾಗುತ್ತೆ. ನಮ್ಮ ಮೊಬೈಲಲ್ಲಿ ಎಷ್ಟು ಬ್ಯಾಟ್ರಿ ಚಾರ್ಜ್ ಇರುತ್ತೆ ಅದರ ಅನುಸಾರವಾಗಿ ನಾವು ಆ ಮೊಬೈಲ್ನ ಯೂಸ್ ಮಾಡ್ತೇವೆ. ಮತ್ತೆ ಮಧ್ಯ ಮಧ್ಯದಲ್ಲಿ ಆ ಫೋನನ್ನು ಚಾರ್ಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ, ಯಾಕೆಂದರೆ ಅವಶ್ಯಕತೆ ಇದ್ದಾಗ ಬ್ಯಾಟ್ರಿ ಡೌನ್ ಆಗಿಬಿಟ್ರೆ ಕಷ್ಟ ಅಂತ ಚಾರ್ಜ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅದೇ ರೂಪದಲ್ಲಿ ಆತ್ಮನ ಒಂದು ಶಕ್ತಿಯಾಗಿದೆ, ಅದನ್ನೊಂದು ಬ್ಯಾಟ್ರಿ ಟೈಪಲ್ಲಿ ನೋಡಿ. ಈಗ ಪೂರ್ತಿ ದಿನದಲ್ಲಿ ನಮ್ಮ ಎಂತಹ ಕರ್ಮ ನಮ್ಮ ಆತ್ಮದ ಬ್ಯಾಟ್ರಿಯನ್ನು ಹೆಚ್ಚಿಸುತ್ತೆ ಅಂದರೆ ಚಾರ್ಜ್ ಮಾಡುತ್ತೆ, ಎಂತಹ ಕರ್ಮ ಆತ್ಮದ ಶಕ್ತಿಯನ್ನು ಡೌನ್ ಮಾಡುತ್ತೆ ಅಂದರೆ ಬ್ಯಾಟ್ರಿಯನ್ನು ಘಟಿಸುತ್ತೆ, ಆಗುತ್ತಲ್ವಾ? ಈ ರೀತಿ ಪೂರ್ತಿ ದಿನದ ನೀವು ಚೆಕ್ ಮಾಡಿದ್ದೀರಾ ಅಂದರೆ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಗೊತ್ತಾಗುತ್ತೆ ಆತ್ಮ ಚಾರ್ಜ್ ಆಗಿದೆಯಾ, ಇವತ್ತು ಡಿಸ್ಚಾರ್ಜ್ ಆಗಿದೆಯಾ ಅಂತ. ಇವತ್ತೇನು ಫೀಲ್ ಮಾಡ್ತಿದ್ದೀರಾ, ಹಗುರತೆಯ ಫೀಲ್ ಮಾಡ್ತಿದ್ದೀರಾ ಅಥವಾ ಹೆವಿನೆಸ್ ಫೀಲ್ ಮಾಡ್ತಿದ್ದೀರಾ? ಇವತ್ತು ಫುಲ್ ಡೇನ ನೀವು ಮಾಡಿರುವಂಥ ಕಾರ್ಯದಿಂದ ಹಗುರತೆಯ ಅನುಭವ ಆಗ್ತಿದೆಯಾ, ಫ್ರೆಶ್ ಅನುಭವ ಆಗ್ತಿದೆಯಾ ಅಥವಾ ಸುಸ್ತು ಸುಸ್ತಾಗಿರುವಂಥ ಅನುಭವ ಆಗ್ತಿದೆಯಾ, ಗೊತ್ತಾಗುತ್ತೆ ಅಲ್ವಾ? ದೇಹ ತಣಿದ್ರೆ ಬೇರೆ ಮಾತು, ದೇಹದ ತಣಿವು ಬೇರೆದ ಮಾತು, ಆದರೆ ಮನಸ್ಸೇ ಹೊರೆ ಹೊತ್ತುಬಿಟ್ಟಿದೆ. ಆತ್ಮನಲ್ಲಿ ಹೊರೆ ಇದೆ, ಈಗ ಬಹಳ ಹೊರೆ ಇದೆ, ಮತ್ತು ಬಹಳ ಯೋಚನೆ ಮಾಡ್ತಿದೆ, ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡ್ತಿಲ್ಲ, ಅಂದರೆ ಚಿಂತೆ ನಡೀತಾ ಇದೆ ಒಳಗಡೆ. ಈಗ ಯಾವಂತಹ ಅಭ್ಯಾಸಗಳಿಂದ ಆತ್ಮದ ಬ್ಯಾಟ್ರಿ ಡೌನ್ ಆಗುತ್ತೆ ನೀವೇ ಕೌಂಟ್ ಮಾಡಿ. ಕೋಪ ಮಾಡಿಕೊಂಡಾಗಲೂ ಎನರ್ಜಿ ಡೌನ್ ಆಗುತ್ತೆ, ನಕಾರಾತ್ಮಕವಾಗಿ ವಿಚಾರ ಮಾಡಿದಾಗಲೂ ಸಹ ಎನರ್ಜಿ ಕಡಿಮೆ ಆಗುತ್ತೆ. ಬಟ್ ಯಾವಾಗಲೂ ನಕಾರಾತ್ಮಕವಾಗಿ ವಿಚಾರ ಮಾಡೋದಿಲ್ಲ, ವ್ಯರ್ಥ ಜಾಸ್ತಿ ವಿಚಾರ ಮಾಡ್ತೇವೆ, ಅದರಿಂದ ಜಾಸ್ತಿ ಎನರ್ಜಿ ಡೌನ್ ಆಗುತ್ತೆ.
ಅದು ನೆಗೆಟಿವ್ ಕೂಡ ಅಲ್ಲ, ವೇಸ್ಟು. ವೇಸ್ಟಿಂದ ಯಾವ ರಿಸಲ್ಟ್ ಸಹ ಬರೋದಿಲ್ಲ. ಪೂರ್ತಿ ದಿನದಲ್ಲಿ ಒಬ್ಬ ಮನುಷ್ಯ ಎಲ್ಲಕ್ಕಿಂತ ಜಾಸ್ತಿ ವೇಸ್ಟ್ ವಿಚಾರ ಮಾಡ್ತಾನೆ. ಇವ್ರು ಯಾಕೆ ಈ ರೀತಿ ಮಾತಾಡ್ತಾರೆ, ಈ ರೀತಿ ಮಾತಾಡಬಾರ್ದಲ್ವಾ, ಇವ್ರು ಯಾಕೆ ಹೀಗೆ ಕೂತ್ಕೊಂಡಿದ್ದಾರೆ, ಹೀಗೆ ಕೂತ್ಕೋಬಾರ್ದಲ್ವಾ, ಇವ್ರು ಯಾಕೆ ಇಲ್ಲಿದ್ದಾರೆ, ಇಲ್ಲಿರಬಾರ್ದಲ್ವಾ, ಅವ್ರ ಮನೇಲಿ ಏನು ನಡೀತಿದೆ, ಅಲ್ಲೇನು ನಡೀತಿದೆ, ನಾನು ಈ ಮುಂಚೆ ಈ ರೀತಿ ಯಾಕೆ ಮಾಡಿದೆ, ನಾನು ಹೀಗೆ ಮಾಡಲಿಲ್ಲ ಅಂದರೆ ಹಾಗಾಗ್ತಿರ್ಲಿಲ್ಲ ಅಲ್ವಾ, ಮುಂದೇನಾಗುತ್ತೆ, ಈ ಮುಂಚೆ ಏನಾಗಿತ್ತು, ಇಂತೆಲ್ಲ ವಿಚಾರಗಳನ್ನ ಮಾಡ್ತಾನೆ ಇರ್ತೇವೆ. ಬಟ್ ಇವುಗಳ ಮೇಲೆ ನಮ್ಮ ಯಾವ ಕಂಟ್ರೋಲ್ ಸಹ ಇರೋದಿಲ್ಲ. ಇಂತಹ ಮಾತುಗಳ ಮೇಲೆ ನಮ್ಮ ಯಾವ ಕಂಟ್ರೋಲ್ ಸಹ ಇರೋದಿಲ್ಲ. ನಿಮಗೆ ಯಾವುದ್ರ ಮೇಲೆ ಕಂಟ್ರೋಲ್ ಇರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಶಕ್ತಿಯನ್ನು ನೀವು ವೇಸ್ಟ್ ಮಾಡ್ಕೋತಿದ್ದೀರಾ. ಇನ್ಯಾವುದೆಲ್ಲ ಅಭ್ಯಾಸ ಇದೆ ಅದರಿಂದ ನಮ್ಮ ಶಕ್ತಿ ಡೌನ್ ಆಗುತ್ತೆ, ವಿಚಾರ ಮಾಡಿ. ಈರ್ಷೆ ಮಾಡೋದ್ರಿಂದನೂ ಸಹ ಎನರ್ಜಿ ಡೌನ್ ಆಗುತ್ತೆ. ಖುಷಿ ಬೇಕು ಅಂತ ವಿಚಾರ ಮಾಡೋದೆಲ್ಲ, ನನ್ನ ಯಾವ ಯಾವ ಕರ್ಮದಿಂದ ನನ್ನ ಖುಷಿ ಕಡಿಮೆ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಖುಷಿ ಬೇಕು ಅನ್ನುವಂಥದ್ದೆಲ್ಲ, ಖುಷಿ ನನ್ನ ಸಂಸ್ಕಾರ ಆಗಿದೆ. ನನ್ನ ಯಾವ ಯಾವ ಅಭ್ಯಾಸದಿಂದ ನನ್ನ ಖುಷಿ ಕಡಿಮೆ ಆಗ್ತಿದೆ ಅದನ್ನ ಚೆಕ್ ಮಾಡ್ಕೋಬೇಕಷ್ಟೆ. ಈಗ ಅಲ್ಯಾರೋ ಹೇಳ್ತಾ ಇದ್ದಾರೆ, ಜನ ನಮ್ಮಂತೆ ವ್ಯವಹರಿಸಿದಾಗ ನಮ್ಮ ಎನರ್ಜಿ ಕಡಿಮೆ ಆಗುತ್ತೆ ಅಂತ. ಈಗ ಜನರು ನಾವು ಅಂದ್ಕೊಂಡು ಹಾಗೆ ವ್ಯವಹರಿಸಿಲ್ಲ ಅಂದರೆ ನಮ್ಮ ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಹೇಳ್ತಿರಲ್ವಾ. ಈಗ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಇದು ಇಲ್ಲಿದೆ ನನ್ನ ಬ್ಯಾಟ್ರಿ, ಮತ್ತು ಇದು ಇವರ ವ್ಯವಹಾರ ಅಂದ್ಕೊಳ್ಳಿ. ಈಗ ಯಾರದೇ ವ್ಯವಹಾರ ತುಂಬಾ ಕೆಟ್ಟಿದೆ ಅಂತ ಅಂದ್ಕೊಳ್ಳಿ. ಈಗ ಯಾವ ವ್ಯಕ್ತಿ ವ್ಯವಹಾರವನ್ನು ತಪ್ಪಾಗಿ ಮಾಡ್ತಿದ್ದಾರೆ ಅಂದರೆ ಈಗ ಬ್ಯಾಟ್ರಿ ಯಾರ್ದು ಡೌನ್ ಆಗುತ್ತೆ. ಈಗ ಈ ಸೀನಲ್ಲಿ ಎರಡು ವ್ಯಕ್ತಿ ಇದ್ದಾರೆ, ಎದುರುಗಡೆ ಇರುವಂಥ ವ್ಯಕ್ತಿ ನನ್ನ ಜೊತೆಗೆ ತಪ್ಪು ತಪ್ಪಾಗಿ ಮಾತಾಡ್ತಿದ್ದಾರೆ ಅಥವಾ ವ್ಯವಹಾರ ಮಾಡ್ತಿದ್ದಾರೆ ಅಂದರೆ, ತಪ್ಪು ವ್ಯವಹಾರ ಅವ್ರದ್ದಾದರೆ ಯಾರ ಬ್ಯಾಟ್ರಿ ಡೌನ್ ಆಗಲಿಕ್ಕೆ ಚಾನ್ಸ್ ಇದೆ ಹೇಳಿ? ಅವರ ವ್ಯವಹಾರ ತಪ್ಪಾಗಿದೆ ಅಂದರೆ ಅವ್ರ ಬ್ಯಾಟ್ರಿನೇ ತಾನೇ ಡೌನ್ ಮಾಡುತ್ತೆ. ಅವ್ರ ವ್ಯವಹಾರ ನನ್ನ ಆತ್ಮದ ಬ್ಯಾಟ್ರಿನ ಹೇಗೆ ಡೌನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಪೂರ್ತಿ ದಿನ ಹೇಳ್ತಾನೆ ಇರ್ತೀವಿ, ಅವ್ರ ಕಾರಣ, ಅವ್ರ ಕಾರಣ, ಅವ್ರ ಕಾರಣ ನಾವು ಡೌನ್ ಆಗಿದ್ದೀವಿ, ನಮಗೆ ಡಿಸ್ಚಾರ್ಜ್ ಆಗ್ತಿದೆ, ನಾವು ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಹೇಳ್ತೀರಾ? ಈಗ ವಿಚಾರ ಮಾಡಿ, ಅವ್ರ ವ್ಯವಹಾರ ಅವರ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಅವ್ರ ವ್ಯವಹಾರ ನೋಡಿ ನಾನು ಯಾವ ರೀತಿ ವಿಚಾರ ಮಾಡ್ತೀನಿ, ನಾನು ಯಾವ ರೀತಿ ಮಾತಾಡ್ತೀನಿ, ಮತ್ತು ನಾನು ಯಾವ ರೀತಿ ವ್ಯವಹಾರ ಮಾಡ್ತೇನೆ, ಅದರನುಸಾರ ನನ್ನ ಆತ್ಮದ ಬ್ಯಾಟ್ರಿ ಡೌನ್ ಆಗುತ್ತೆ ಅಥವಾ ರೈಸ್ ಆಗುತ್ತೆ. ಸರಿಯಾದ ವ್ಯವಹಾರ ಇದ್ದರೆ ಮಾತ್ರ ಆತ್ಮದ ಬ್ಯಾಟ್ರಿ ರೈಸ್ ಆಗುತ್ತೆ. ಅನ್ಯರ ತಪ್ಪು ವ್ಯವಹಾರ ನನ್ನ ಖುಷಿನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ಯರ ವ್ಯವಹಾರವನ್ನು ನೋಡಿ ನಾನೇನು ಕ್ರಿಯೇಟ್ ಮಾಡ್ತೀನಿ ಅದರಿಂದ ನನ್ನ ಖುಷಿ ಕಡಿಮೆ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಅನ್ಯರ ಮೇಲೆ ದೋಷ ಹೊರಿಸುವಂತಹ ಸಂಸ್ಕಾರ ಏನಿದೆ ಅದು ನಮ್ಮ ಖುಷಿನ ಕಡಿಮೆ ಮಾಡುತ್ತೆ. ಅವ್ರ ಕಾರಣ ನಾನು ತುಂಬ ಚಿಂತಿತ ಆಗಿದ್ದೇನೆ, ಅವ್ರ ಕಾರಣ ನಾನು ತುಂಬ ಬೇಜಾರಾಗಿದ್ದೇನೆ, ಅವ್ರ ಕಾರಣ ನಾನು ದುಃಖಿಯಾಗಿದ್ದೇನೆ, ಅವ್ರ ಕಾರಣ ತುಂಬ ಚಿಂತೆ ಮಾಡ್ತೇನೆ, ಅವ್ರ ಕಾರಣ ಉದಾಸೀನವಾಗಿರ್ತೇನೆ, ಈ ರೀತಿಯೆಲ್ಲ ಸಂಕಲ್ಪ ಮಾಡಿದಾಗ ನಮ್ಮ ಆತ್ಮದ ಬ್ಯಾಟ್ರಿಯ ಶಕ್ತಿಯನ್ನು ಕ್ಷೀಣಿಸುವಲ್ಲಿ ಕಾಣ್ತಾ ಹೋಗ್ತೇವೆ, ಅಂದರೆ ಕ್ಷೀಣಿಸ್ತಾ ಇರೋದನ್ನ ನೋಡ್ತೇವೆ. ಅದು ಏನಾಗುತ್ತೆ ಅಂದರೆ ನಾವು ಈ ರೀತಿ ಸಂಕಲ್ಪ ಮಾಡಬೇಕಾದ್ರೆ ನಮ್ಮ ಬ್ಯಾಟ್ರಿ ಮೇಲಿದ್ದಂಥ ಪೂರ್ತಿ ಕಂಟ್ರೋಲ್ ಹೋಲ್ಡಿಂಗ್ನ ನಾವು ಬಿಟ್ಬಿಡ್ತೀವಿ. ಅದೇನಾಗುತ್ತೆ, ಬೇರೆಯವರು ಯಾರು ನೆಗೆಟಿವ್ ಆಗಿ ವ್ಯವಹರಿಸ್ತಿರ್ತಾರೆ ಅವ್ರ ಬ್ಯಾಟ್ರಿ ಜೊತೆಗೆ ನಮ್ಮ ಬ್ಯಾಟ್ರಿ ಜೋಡಣೆ ಆಗಿಬಿಡುತ್ತೆ. ಅವ್ರ ಬ್ಯಾಟ್ರಿ ಹೇಗೋ ಡೌನಲ್ಲಿ ಹೋಗ್ತಿರುತ್ತೆ, ನಮ್ಮ ಬ್ಯಾಟ್ರಿನೂ ಸಹ ಡೌನಲ್ಲಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಹೇಳ್ತೀವಿ, ನನ್ನ ಮನಸ್ಸಿನ ಕಂಟ್ರೋಲ್ ನನ್ನ ಜೊತೆಗಿಲ್ಲ ಅಂತ, ನನ್ನ ಮನಸ್ಸಿನ ಕಂಟ್ರೋಲ್ ಇವ್ರ ಜೊತೆಗಿದೆ ಅಂತ. ನನ್ನ ಮನಸ್ಸಿನ ಸ್ಥಿತಿಯನ್ನು ಆ ಬ್ಯಾಟ್ರಿ ಜೊತೆಗೆ ಕನೆಕ್ಟ್ ಮಾಡಿದ ತಕ್ಷಣ, ಡಿಸ್ಚಾರ್ಜ್ ಆಗ್ತಿರುವಂಥ ಬ್ಯಾಟ್ರಿ ಜೊತೆಗೆ ನನ್ನ ಆತ್ಮದ ಬ್ಯಾಟ್ರಿನ ಕನೆಕ್ಟ್ ಮಾಡಿಕೊಟ್ಟು ಅದನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ನಾನೇ ಅನುಕೂಲ ಮಾಡಿಕೊಟ್ಬಿಡ್ತೇನೆ. ನಮ್ಮೊಳಗಿನ ಶಕ್ತಿಯನ್ನು ರಕ್ಷಿಸ್ಲಿಕ್ಕೋಸ್ಕರ ಅನ್ಯರ ಮೇಲೆ ದೋಷಾರೋಪಣ ಮಾಡೋದನ್ನು ಸ್ಟಾಪ್ ಮಾಡಿ. ಅವ್ರ ಕಾರಣ ನಾನು ಈ ರೀತಿ ಫೀಲ್ ಮಾಡ್ತಾ ಇದ್ದೀನಿ, ಈ ರೀತಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಈಗ ನಿಮ್ಮ ಪರಿವಾರದ ಯಾವುದೇ ಸದಸ್ಯರನ್ನ ಮುಂದಿಟ್ಕೊಳ್ಳಿ, ಅವರು ಯಾವಾಗಲೂ ನಾನು ಅಂದ್ಕೊಂಡಂಗೆಲ್ಲ ನಡೀತಿರಲ್ಲ, ಒಮ್ಮೆ ಒಂದು ರೀತಿ, ಇನ್ನೊಮ್ಮೆ ಇನ್ನೊಂದು ರೀತಿ ವಿಧ ವಿಧವಾಗಿ ವಿವರಿಸ್ತಿರ್ತಾರೆ. ಮನೇಲಿ ಇಲ್ದಿರೋ ಕೆಲಸ, ವ್ಯಾಪಾರ ಎಲ್ಲ ಒಂದು ಕಡೆ ಇರ್ತಾರಲ್ಲ ಇಂಥವ್ರು, ಅವ್ರನ್ನ ನೋಡಿ ಅವ್ರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಏನು ವ್ಯವಹಾರ ಮಾಡ್ತಾರೆ, ಅವರು ನನ್ನ ಮಾತು ಕೇಳ್ತಾರೆ, ಕೇಳೋದು ಇಲ್ಲ, ಇದೆಲ್ಲ ವಿಚಾರ ಮುಂದಿಟ್ಕೊಳ್ಳಿ. ಈಗ ಇದನ್ನೆಲ್ಲ ನೀವು ಸಾಕ್ಷಿಯಾಗಿದ್ದು ನೋಡಿ, ಅವರ ವ್ಯವಹಾರ ನನ್ನ ಮನಸ್ಸೊಳಗೆ ನುಗ್ಗಿ ನನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯನಾ, ಅಥವಾ ಅವರ ವ್ಯವಹಾರನ ನೋಡಿ ನಾನು ನನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಕೋತಾ ಇದ್ದೀನಾ? ಈಗ ಇದಕ್ಕೊಂದು ಎಕ್ಸಾಕ್ಟ್ ಲೈನ್ ಕೊಡಿ. ಈಗ ಶಕ್ತಿ ಯಾರ ಕೈಲಿದೆ, ಯಾರು ಮಾಡ್ತಿದ್ದಾರೆ, ನನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡೋ ಶಕ್ತಿ ಅವ್ರ ಕೈಲಿದೆಯಾ ಅಥವಾ ನನ್ನ ಕೈಲಿದೆಯಾ? ಅವ್ರು ನನ್ನ ಡಿಸ್ಟರ್ಬ್ ಮಾಡ್ತಾರಾ ಅಥವಾ ನಾನು ನನಗೆ ಡಿಸ್ಟರ್ಬ್ ಮಾಡ್ಕೋತಾ ಇದ್ದೀನಾ, ಅಥವಾ ನಾವಿಬ್ಬರು ಜವಾಬ್ದಾರನ ಇದಕ್ಕೆ? ಈಗ ಒಂದು ನಿಮಿಷ ಕಣ್ಮುಚ್ಚಿ ಹಿಂದಿನ ಬಾರಿ ಯಾವಾಗ ಕೋಪ ಮಾಡ್ಕೊಂಡಿದ್ರಿ ಆ ಸೀನನ್ನು ಮುಂದೆ ತಂದ್ಕೊಳ್ಳಿ. ಯಾರು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತ ಈಗ ಗೊತ್ತಾಗುತ್ತೆ. ಆ ಸೀನ್ ಎದುರುಗಡೆ ತಂದ್ಕೊಳ್ಳಿ. ಆ ಸಮಯದಲ್ಲಿ ಏನು ನಡೀತಾ ಇತ್ತು, ಯಾವ ರೀತಿಯ ವ್ಯಕ್ತಿ ವ್ಯವಹರಿಸ್ತಾ ಇದ್ರು, ಅವ್ರ ಮಾತು ಅವ್ರ ಶಬ್ದಗಳು ಹೇಗಿತ್ತು,
ಇಷ್ಟು ತಪ್ಪಾಗಿ ಹೇಗೆಲ್ಲ ವ್ಯಕ್ತಿಗಳು ಮಾತಾಡ್ಲಿಕ್ಕೆ ಸಾಧ್ಯ? ನನ್ನ ಜೊತೆಗೆ ಯಾಕೆ ಇವರು ತಪ್ಪು ತಪ್ಪಾಗಿ ವ್ಯವಹಾರ ಮಾಡ್ತಾರೆ? ಈ ಎಲ್ಲ ಸೀನನ್ನು ನೋಡ್ತಾ ಹೋಗಿ, ಈಗ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಅವರು ಆ ರೀತಿಯೆಲ್ಲ ಮಾಡ್ತಿದ್ದಾಗ ನಾನು ಯಾವ ರೀತಿ ಫೀಲ್ ಮಾಡಿದೆ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ವ್ಯಕ್ತಿ ಆ ರೀತಿಯೆಲ್ಲ ಮಾತಾಡಿದ ನಂತರ ನನ್ನ ಶಬ್ದಗಳು ಹೇಗಿತ್ತು, ನನ್ನ ವ್ಯವಹಾರ ಹೇಗಿತ್ತು? ಈಗ ಈ ಸಮಯದಲ್ಲಿ ಅದೇ ಸೀನನ್ನು ಮತ್ತೆ ಇಲ್ಲಿ ಘಟಿಸ್ತಿರುವಂತೆ ನೋಡಿ. ಅದೇ ವ್ಯಕ್ತಿ, ಅದೇ ಸೀನು, ಅದೇ ಘಟನೆ. ಈಗ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಈಗ ಅದೇ ಪರಿಸ್ಥಿತಿಯಲ್ಲಿ ನಾನು ಸ್ವಲ್ಪ ವಿಭಿನ್ನವಾಗಿ ಮಾತು ವ್ಯವಹಾರದಲ್ಲಿ ಬರಲಿಕ್ಕೆ ಸಾಧ್ಯನಾ? ಪರಿಸ್ಥಿತಿ ಬದಲಾಗಲ್ಲ, ಜನ ಬದಲಾಗಲ್ಲ, ಅವ್ರು ಮಾಡೋ ತಪ್ಪುಗಳು ಬದಲಾಗಲ್ಲ, ನಾನು ಬದಲಾಗಕ್ಕೆ ಚಾನ್ಸ್ ಇದೆಯಾ? ನಾನು ಭಿನ್ನವಾದಂಥ ವ್ಯವಹಾರದಲ್ಲಿ ಬರಲಿಕ್ಕೆ ಸಾಧ್ಯ ಇದೆಯಾ? ಇನ್ ಕೇಸ್ ಆಗುತ್ತೆ ಅಂದರೆ ಆ ರೀತಿ ವ್ಯವಹರಿಸ್ತಿರುವಂತೆ ತಮ್ಮಂತ ನೋಡ್ಕೊಳ್ಳಿ. ಈಗ ನಿಮ್ಮ ನೀವು ಚೆಕ್ ಮಾಡ್ಕೊಂಡ್ರಲ್ವಾ, ಈಗ ವಿಚಾರ ಮಾಡಿ ಯಾರಿಗೆಲ್ಲ ಸಾಧ್ಯ ಆಯಿತು ಅಂತ. ಆ ದಿನ ಕೋಪ ಮಾಡ್ಕೊಂಡ್ರಿ, ಈ ದಿನ ಏನು ವ್ಯವಹಾರ ಬದಲಾಯಿಸ್ಕೊಂಡ್ರಿ? ಕೋಪ ಮಾಡ್ಕೊಳ್ಳೋದ್ರ ಬದಲಾಗಿ ಶಾಂತವಾಗಿರಬಹುದಿತ್ತು. ಅದೇ ಮಾತನ್ನು ಉತ್ತರವನ್ನು ಕೊಡೋದಾಗಿದ್ರೆ ಸ್ವಲ್ಪ ನಿಧಾನವಾಗಿ ಉತ್ತರ ಕೊಡ್ಬೋದಿತ್ತು. ತಮ್ಮೊಳಗೆ ಆವೇಶ ತಂದ್ಕೊಂಡು ಉತ್ತರ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಅದೇ ಮಾತನ್ನು ಭಿನ್ನವಾಗಿ ಹೇಳ್ಬೋದಿತ್ತು. ಎದುರುಗಡೆ ಇರೋರು ಹೇಳ್ತಾರೆ, ಇದೇ ಮಾತನ್ನು ಸ್ವಲ್ಪ ಶಾಂತವಾಗಿ ಹೇಳಿರಬೇಕಿತ್ತು ನೀವು ಅಂತ. ಮುಗುಳ್ನಗ್ಬಹುದು, ಬಹಳಷ್ಟೆಲ್ಲ ಆಪ್ಷನ್ಸ್ ಇದೆ, ತುಂಬ ಎಲ್ಲ ಮಾಡ್ಬೋದು. ಎದುರುಗಡೆ ಇರುವಂಥವರ ಬಲಹೀನತೆ, ಅವರ ಅಭ್ಯಾಸಗಳು, ಅವರ ಶಕ್ತಿಹೀನತೆಯನ್ನು ಅರ್ಥ ಮಾಡ್ಕೋಬಹುದು ನಾವು. ಅವರ ವಶೀಭೂತತೆ ಅಂದರೆ ಅವರು ಯಾವುದ್ರ ವಶರಾಗಿದ್ದಾರೆ, ಅವ್ರ ಮನಸ್ಥಿತಿ ಏನಿದೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ವ್ಯವಹರಿಸ್ಬೋದು. ಅವರೆಷ್ಟು ಚಿಂತಿತರಾಗಿದ್ದಾರೆ, ದುಃಖಿಯಾಗಿದ್ದಾರೆ, ಅವ್ರ ಮನಸ್ಥಿತಿನ ಹೆಚ್ಚಿಸಬಹುದು ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಇದನ್ನು ನಾವು ಯೋಚನೆ ಮಾಡ್ಬೋದು. ಯಾವಾಗ ನನ್ನ ವ್ಯವಹಾರ, ಮಾತು, ನನ್ನ ಸಂಕಲ್ಪಗಳ ಮೇಲೆ ನನ್ನ ಸಂಪೂರ್ಣ ಹಿಡಿತಾ ಇದೆ ಅಂತ ಗೊತ್ತಾಗುತ್ತೆ, ಆಗ ನಾವು ವಿಭಿನ್ನವಾದಂಥ ವ್ಯವಹಾರದಲ್ಲಿ ಬರಬಹುದು. ಎದುರುಗಡೆಯವರು ನನ್ನನ್ನು ಚಿಂತಿತರನ್ನಾಗಿ ಬೇಜಾರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ನಮ್ಮ ವ್ಯವಹಾರ ಡಿಫ್ರೆಂಟ್ ಆಗಿಬಿಡುತ್ತೆ. ಅವ್ರು ನಮಗೆ ಬೇಜಾರು ಮಾಡಿಸ್ತಾರೆ, ಅವ್ರು ನಮ್ಗೆ ಚಿಂತೆ ಮಾಡಿಸ್ತಾರೆ ಅಂತ ಅಂದ್ಕೊಂಡಾಗ ನಮ್ಮ ಈ ಎಲ್ಲ ವ್ಯವಹಾರ, ಈ ಎಲ್ಲ ಆಪ್ಷನ್ಸ್ ಹೊರಟೋಗ್ಬಿಡುತ್ತೆ. ಮ್ಯಾಂಡೇಟ್ರಿ ಆಪ್ಷನ್ಸ್ ಅಂದರೆ ನಾವು ಕ್ರಿಯೇಟ್ ಮಾಡಿಟ್ಕೊಂಡಿರುವಂತಹ, ಕೋಪ ಮಾಡ್ಕೊಳ್ಳುವಂಥ ಸಂಸ್ಕಾರದ ಆಪ್ಷನ್ಸೇ ಇಮರ್ಜ್ ಆಗುತ್ತೆ. ನಾವು ಹೇಳಿಬಿಡ್ತೀವಿ ಅವ್ರು ಅಂತ ಮಾತೆ ಆಡಿದ್ರು, ಕೋಪ ಬರೋದಂತೂ ಮ್ಯಾಂಡೇಟ್ರಿ, ಇಲ್ಲಿ ಇನ್ನೊಂದು ಚಾಯ್ಸೇ ಇಲ್ಲ. ಇಂತಹ ಗುಲಾಮತನದ ಸಂಸ್ಕಾರವನ್ನು ಸಮಾಪ್ತಿ ಮಾಡಲಿಕ್ಕುಂಟು. ಅವ್ರೇನು ಮಾಡಿದ್ದಾರೆ ಅದು ಅವ್ರ ಕರ್ಮ, ನಾನೇನು ಮಾಡ್ತಾ ಇದ್ದೀನಿ ಇದು ನನ್ನ ಕರ್ಮ. ಅವರ ಕರ್ಮನ ಪರ್ಫೆಕ್ಟ್ ಮಾಡ್ಕೋಬೇಕು ಬೇಡ ಅದು ಅವರ ಚಾಯ್ಸ್. ಅವ್ರಿಗೆ ಸಲಹೆ ಕೊಡೋದು ನನ್ನ ಕರ್ಮ, ಅವ್ರಿಗೆ ಶಿಕ್ಷಣ ಕೊಡೋದು, ಅವರನ್ನು ಅನುಶಾಸಿತ ರೂಪದಲ್ಲಿ ನಡೆಸೋದು ಇದೆಲ್ಲ ನನ್ನ ಡ್ಯೂಟಿನೇ. ಆದರೆ ಕೋಪ ಮಾಡ್ಕೊಳ್ಳೋದು ನನ್ನ ಕರ್ಮ, ನನ್ನ ಡ್ಯೂಟಿ ಅಲ್ಲ. ಯಾಕೆ ಅಂದರೆ ಅದರಲ್ಲಿ ನಷ್ಟ ಯಾರ್ದಾಗತ್ತೆ? ನಷ್ಟ ನನ್ನದೇ ಆಗತ್ತೆ. ಕೋಪ ಮಾಡಿಕೊಂಡಾಗ ನಮ್ಮ ನಷ್ಟ ಆಗುತ್ತೆ, ಆತ್ಮದ ಶಕ್ತಿ ಕ್ಷೀಣಿಸುತ್ತೆ, ಶರೀರದ ಆರೋಗ್ಯದ ಮೇಲೆ ಅದರ ಪ್ರಭಾವ ಬೀರುತ್ತೆ, ಮೆಲ್ಲ ಮೆಲ್ಲಗೆ ಅದು ನಮ್ಮ ಸಂಸ್ಕಾರ ಆಗಿಬಿಡುತ್ತೆ, ಆ ರೀತಿ ಮಾತಾಡೋದು ನಮ್ಮ ಅಭ್ಯಾಸ ಆಗಿಬಿಡುತ್ತೆ. ಮೊದಲಿಗೆ ಆ ಅಭ್ಯಾಸ ಬೇರೆಯವರ ದೊಡ್ಡ ತಪ್ಪಿನ ಮೇಲೆ ಆಗ್ತಿತ್ತು. ಯಾರಾದರೂ ದೊಡ್ಡ ತಪ್ಪು ಮಾಡ್ತಾರೆ ನಾವು ಕೋಪ ಮಾಡ್ತೀವಿ, ಮತ್ತೊಂದು ದೊಡ್ಡ ತಪ್ಪು ಮಾಡ್ತಾರೆ ಮತ್ತೆ ಕೋಪ ಮಾಡ್ತೀವಿ. ಆ ರೀತಿ ಕೋಪ ಮಾಡೋದು ಮೆಲ್ಲ ಮೆಲ್ಲಗೆ ನಮ್ಮ ಸಂಸ್ಕಾರ ಆಗುತ್ತೆ. ಆ ನಂತರ ಎದುರುಗಡೆ ಇರುವಂಥವ್ರು ಚಿಕ್ಕ ಮಾತಾಡಿದ್ರು ನಮಗೆ ದೊಡ್ಡ ಕೋಪ ಬಂದ್ಬಿಡುತ್ತೆ, ಮತ್ತೆ ನಮ್ಮ ಶಕ್ತಿ ಇಷ್ಟು ಕಡಿಮೆ ಆಗಿಬಿಡುತ್ತೆ. ಒಮ್ಮೊಮ್ಮೆ ಆದರೆ ಯಾವುದೇ ಸಮಸ್ಯೆ ಇಲ್ಲದಿದ್ರೂ ನಮಗೆ ಕೋಪ ಬಂದ್ಬಿಡುತ್ತೆ, ಯಾವುದೇ ಮಾತಿಲ್ದರೂ ಕೋಪ ಬಂದ್ಬಿಡುತ್ತೆ. ಎದುರುಗಡೆ ಇರೋರು ಹೇಳ್ತಾರೆ, ಇಷ್ಟು ಚಿಕ್ಕ ಚಿಕ್ಕ ಮಾತಿಗೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ ಅಂತ. ಮೊದಲು ಮೂರು ಮಹಡಿ ಹತ್ತಿದ ಮೇಲೆ ಉಸಿರು ಹಿಡಿತಾ ಇತ್ತು, ಆದರೂ ನಾವೇನು ಕ್ರಮ ತಗೊಂಡಿಲ್ಲ. ಈಗ ಎರಡು ಮಹಡಿ ಹತ್ತಿದ ಮೇಲೆ ಉಸಿರು ಹಿಡಿತಾ ಇದೆ, ಅದಾಗಿಯೂ ಏನು ಕ್ರಮ ಕೈಗೊಂಡಿಲ್ಲ. ಈಗ ಒಂದು ಮೆಟ್ಲು ಹತ್ತಿದ್ರೆ ಸಾಕು ಉಸಿರು ಹಿಡಿತಾ ಇದೆ, ಅದಾಗಿಯೂ ಏನು ಮಾಡಿಲ್ಲ. ಆಮೇಲೆ ಎರಡು ಮೆಟ್ಲು ಸಹ ಹತ್ತಲಿಕ್ಕಾಗಲ್ಲ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿ ನಾವು ಖುಷಿಯನ್ನು ಸಹ ಕಡಿಮೆ ಮಾಡ್ಕೊಂಡು ಬಂದಿದ್ದೀವಿ. ಗಮನ ಕೊಟ್ಟು ನಿತ್ಯ ನಾವು ಮೂರು ಮಹಡಿ ಹತ್ತಾ ಇದ್ದಿದ್ರೆ ಶಕ್ತಿ ಹೆಚ್ಚುತ್ತಾ ಇರ್ತಿತ್ತು. ಗಮನ ಏನು ಕೊಡಬೇಕಿತ್ತು, ಅವರು ತಪ್ಪು ಮಾಡ್ತಾರೆ, ನಾವು ಸ್ಥಿರತೆಯಿಂದ ಮಾತಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ನಮ್ಗನ್ಸುತ್ತೆ ನಾವು ಯಾಕೆ ಸ್ಥಿರ ಇರಬೇಕು ಅಂತ. ಯಾಕೆ ನಾವು ಸ್ಥಿರವಾಗಿರ್ಬೇಕು ಅಂದ್ರೆ ನಾವು ನಮ್ಮ ಕರ್ಮವನ್ನ ಸರಿ ಇಟ್ಕೋಬೇಕು. ಅದಕ್ಕಾಗಿ ಅವ್ರ ತಪ್ಪಿಗೆ ನನ್ನ ಕರ್ಮವನ್ನ ನಾನು ಹಾಳು ಮಾಡ್ಕೊಳ್ಳುವಂತಿಲ್ಲ, ಅವರ ಕರ್ಮಕ್ಕೆ ನನ್ನ ಸಂಸ್ಕಾರ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಶಾಂತಿ ಖುಷಿನ ಬೇಡುವಂತಿಲ್ಲ, ಶಾಂತಿ ಖುಷಿಯಿಂದ ಪ್ರತಿ ಕರ್ಮ ಮಾಡಲಿಕ್ಕಿದೆ. ಎಲ್ಲಿಗೂ ಹೋಗೋದ್ರಿಂದ ಶಾಂತಿ ಸಿಗಲ್ಲ, ಜನರಿಂದ ಸಿಗಲ್ಲ. ಜನ ಸರಿಯಾಗಿ ವ್ಯವಹರಿಸಿದ್ರೆ ಶಾಂತಿ ಸಿಗಲ್ಲ, ನಾವು ಸರಿಯಾಗಿ ವ್ಯವಹರಿಸಿದ್ರೆ ಶಾಂತಿ ಸಿಗುತ್ತೆ. ಶಾಂತಿ ಸಿಕ್ಕಾಗ ಖುಷಿ ಹೆಚ್ಚುತ್ತೆ. 24 ಗಂಟೆಗಾಗಿ ಪ್ರಯತ್ನ ಪಡಿ, ನಮ್ಮ ಈ ದಿನದ ಪ್ರತಿ ವ್ಯವಹಾರ ಶಾಂತಿಯಿಂದ ಸ್ಥಿರತೆಯಿಂದ ಮಾಡ್ಲಿಕ್ಕಾಗತ್ತಾ? ಒಂದಿನಕ್ಕಾಗಿ ಪ್ರಯತ್ನ ಪಡಕ್ಕಾಗತ್ತಾ?
ಒಂದು ದಿನ ಮಾಡಿ ನೋಡಿದ್ರೆ ಸಾಕು, ನಿಮಗೆ ಲಾಭದ ಅನುಭವ ಆಗುತ್ತೆ, ನಿಮಗೆ ರಿಯಲೈಸ್ ಆಗುತ್ತೆ ನಾನು ಆತ್ಮ ಏನಿಲ್ಲ ಮಾಡ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ಮಾತಿಗೆ ನಾನು ಎಷ್ಟು ಸಿಡಿದು ಬೀಳ್ತೇನೆ. ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಒಂದು ಅಭ್ಯಾಸ ಸ್ಥಿರ ನೇರವಾಗಿ ಕುತ್ಕೊಳ್ಳುವಂಥದ್ದು, ಮತ್ತೆ ಇನ್ನೊಂದು ಅಭ್ಯಾಸ ಆಗಿದೆ ಪ್ರತಿ ಸೆಕೆಂಡಿಗೂ ಎದ್ದೆದ್ದು ಹೋಗೋದು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ನೋಡಿ ಕೂತ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಓಡಾಡ್ತಿರ್ತಾರೆ, ಎಲ್ಲೂ ನೆಲೆ ನಿಲ್ತಾ ಇಲ್ಲ, ಕೂರ್ತಾ ಇಲ್ಲ, ಅಂದರೆ ಸ್ಥಿರತೆ ಕಡಿಮೆ ಆಗ್ತಾ ಇದೆ. ಈ ರೀತಿಯೆಲ್ಲ ಅವರು ಅದೇ ರೀತಿ ಇರ್ತಾರೆ ಅಂತಲ್ಲ, ಇವತ್ತಿಂದನೇ ಅಭ್ಯಾಸ ಹಾಕಿದ್ರು, 2 ನಿಮಿಷ ಸ್ಥಿರವಾಗಿ ಕೂತ್ಕೊಂಡ್ರು ಸಹ ಮುಂದೆ 5 ನಿಮಿಷ 10 ನಿಮಿಷ ಹೀಗೆ ಸ್ಥಿರತೆಯನ್ನು ಹೆಚ್ಚಿಸ್ಕೋಬೇಕಿದೆ. ಇವತ್ತಿಂದನೇ ಅಭ್ಯಾಸ ಮಾಡಿಸಿಲ್ಲ ಮಕ್ಕಳಿಗೆ ಸ್ಥಿರವಾಗಿ ಕೂತ್ಕೊಳ್ಳೋಕೆ ಅಂದರೆ ಮತ್ತೆ ಜೀವನ ಪರ್ಯಂತ ಇವತ್ತು ಸ್ಥಿರವಾಗಿರೋದಿಲ್ಲ. ಅವರು ಮನಸ್ಸು ಶರೀರ ಎರಡು ಕುಣಿಯಕ್ಕೆ ಶುರು ಮಾಡುತ್ತೆ. ಆಮೇಲೆ ಮಕ್ಕಳು ಹೈಪರ್ ಆಗಿದ್ದಾರೆ ಅಂತ ಹೇಳ್ತೀರಾ. ಎಲ್ಲ ವಸ್ತುವನ್ನು ಪರಿವರ್ತನೆ ಮಾಡಲಿಕ್ಕೆ ಜಸ್ಟ್ ಅಭ್ಯಾಸದ ಅವಶ್ಯಕತೆ ಇದೆ, ಬೇರೇನು ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಇಲ್ಲಿ ತನಕ ಎಷ್ಟೊಂದೆಲ್ಲ ಅಭ್ಯಾಸ ಮಾಡಿದ್ದೀವಿ, ಆದರೆ ಅದು ಕೇವಲ ಬಾಹ್ಯ ಜಗತ್ತಿನ ಅಭ್ಯಾಸಗಳನ್ನು ಮಾಡಿದ್ದೇವೆ. ಇವತ್ತಿಂದ ಒಳಗಡೆ ಇಲ್ಲಿ ಅಭ್ಯಾಸ ಮಾಡಬೇಕು. ಯಾಕೆ ಅಂತಂದರೆ ಇದರಿಂದ ನಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಆತ್ಮನ ಮೇಲೆ ಪ್ರಯೋಗ ಮಾಡಬೇಕು, ಅದರಿಂದ ನನ್ನ ಕರ್ಮ ನನ್ನ ಸಂಸ್ಕಾರ ಚೆನ್ನಾಗಿರುತ್ತೆ, ಅದರಿಂದ ನನ್ನ ಅಭ್ಯಾಸ ಶಕ್ತಿಶಾಲಿಯಾಗಿಬಿಡುತ್ತೆ, ಅದರಿಂದ ನನ್ನ ಖುಷಿ ಹೆಚ್ಚುತ್ತೆ, ಅದರಿಂದ ನನ್ನ ಖುಷಿ ಮತ್ತು ಶಕ್ತಿ ಅನ್ಯರಿಗೂ ಸಿಗುತ್ತೆ. ಈಗ ಸೇವೆ ಆಯ್ತಾ ಆಗ್ಲಿಲ್ವಾ, ಇದರಿಂದ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ನಿಮ್ಮಿಂದ ಶಕ್ತಿ ಸಿಗ್ತಿದೆ, ಇದರ ಅವಶ್ಯಕತೆ ಇದೆಯಾ ಇಲ್ವಾ? ನಿಮ್ಗೆ ಅನ್ನಿಸ್ತಾ ಇಲ್ವಾ, ನಮ್ಮ ಅಕ್ಕಪಕ್ಕದಲ್ಲಿ ಬಹಳ ಜನ ಇದ್ದಾರೆ, ಬಹಳ ಬಲಹೀನ ಇರ್ತಾರೆ, ಶರೀರದಿಂದ ಅಲ್ಲ ಆತ್ಮಿಕವಾಗಿ ಅಕ್ಕಪಕ್ಕದಲ್ಲಿ ಬಹಳ ಜನ ಅಂಥವ್ರು ಇರ್ತಾರೆ, ಅವ್ರ ಬ್ಯಾಟ್ರಿ ತುಂಬಾ ಲೋ ಇರುತ್ತೆ. ನಮ್ಗೆ ಅನ್ಯರ ಸಂಸ್ಕಾರ ಅನ್ಯರ ಅಭ್ಯಾಸಗಳು ಕಾಣಿಸ್ತಾ ಇದೆ, ನಮ್ಮ ಸಂಸ್ಕಾರ ನಮ್ಮ ಅಭ್ಯಾಸಗಳ ನಮಗೆ ಕಾಣಿಸ್ತಾ ಇಲ್ಲ. ನನ್ನ ಯಾವ ಸಂಸ್ಕಾರ ಅಭ್ಯಾಸದಿಂದ ನನ್ನ ಶಕ್ತಿ ಕಡಿಮೆ ಆಗ್ತಾ ಇದೆ? ಈ ರೀತಿಯೆಲ್ಲ ನಾವು ಸರಿಯಾದ ವ್ಯವಹಾರ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ನಾವು ಮಾಡ್ತಿಲ್ಲ, ಹೇಳ್ತೀವಿ ಅವರೇ ತಪ್ಪು ಮಾಡ್ತಿದ್ದಾರೆ ನಾನು ಯಾಕೆ ಸರಿ ಮಾಡಬೇಕು, ನನಗೇನು ಅವಶ್ಯಕತೆ ಇದೆ ಶಾಂತಿಯಿಂದ ಮೌನವಾಗಿ ಸುಮ್ಮನೆ ಇರಬೇಕಂದ್ರೆ ನಾನು ಯಾಕಿರಬೇಕು? ಇಷ್ಟು ಜೋರು ಮಾಡಿ ಹೇಳಿದ್ರೇ ಮಾತು ಕೇಳ್ತಿಲ್ಲ, ಶಾಂತಿಯಿಂದ ಏನು ಮಾತು ಕೇಳ್ತಾರೆ? ನಿಮ್ಗೆ ಅನ್ನಿಸ್ಬೋದು ಜೋರಾಗಿ ಹೇಳಿದ್ರೆ ಜನ ಮಾತು ಕೇಳ್ತಾರೆ ಅಂತ, ಬೇಗ ಕೆಲಸ ಮಾಡ್ತಾರೆ ಅಂತ, ಆದರೆ ಒಂದು ಸಮಯ ಆ ರೀತಿ ಬರುತ್ತೆ, ಅವರಂತೂ ನಿಮ್ಮ ಮಾತು ಕೇಳ್ತಾರೆ. ಅಷ್ಟೊತ್ತಿಗಾಗಲೇ ನನ್ನ ಮನಸ್ಸು ನನ್ನ ಕರ್ಮೇಂದ್ರಿಯ ನನ್ನ ಮಾತನ್ನು ಕೇಳೋದನ್ನ ಸ್ಟಾಪ್ ಮಾಡಿಬಿಟ್ಟಿರುತ್ತೆ. ಯಾಕೆಂದರೆ ಬೇರೆಯವ್ರ ಮೇಲೆ ಶಕ್ತಿ ಪ್ರಯೋಗ ಮಾಡ್ತಾ ಮಾಡ್ತಾ ನಮ್ಮ ಶಕ್ತಿ ನಮ್ಮನ್ನು ನಿಯಂತ್ರಿಸ್ ಅಂದರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿರುತ್ತೆ. ಎಷ್ಟೊಂದು ಜನಕ್ಕೆ ಈ ಅಭ್ಯಾಸ ಇರುತ್ತೆ, ಬಾಯಿಂದ ಇಂಥ ಶಬ್ದಗಳನ್ನ ಯೂಸ್ ಮಾಡಬಾರ್ದಿತ್ತು ಬಟ್ ಮಾಡಿಬಿಡ್ತೀರ, ಮತ್ತೆ ಹೇಳ್ತೀರ ನಾನು ಅಂಥ ಮಾತುಗಳನ್ನ ಹೇಳಬಾರ್ದಿತ್ತು ಬಟ್ ಬಾಯಿ ಮಿಸ್ಟೇಕ್ ನನ್ನ ಬಾಯಿಂದ ಅಂಥ ಮಾತುಗಳು ಬಂದ್ಬಿಡ್ತು ಅಂತ. ಈಗ ಅರ್ಥ ಆಗ್ತಿದೆಯಲ್ವಾ, ನಮ್ಮ ಬಾಯಿ ನಮ್ಮ ಕಂಟ್ರೋಲಲ್ಲಿಲ್ಲ, ಇನ್ನು ಕೆಲವ್ರ ಕೈ ಸಹ ಕಂಟ್ರೋಲಲ್ಲಿರಲ್ಲ, ವಸ್ತುಗಳನ್ನು ಹಿಡಿದು ಬಿಸಾಕ್ಬಿಡ್ಲಿಕ್ಕೆ ಶುರು ಮಾಡ್ತಾರೆ, ಮುಖಕ್ಕೆ ಪೇಪರ್ ಎಸಿತಾರೆ, ಫೋನ್ ಹಿಡಿದು ಬಿಸಾಕ್ತಾರೆ, ಒಮ್ಮೆ ಕೈ ಹಿಡಿದು ಹೊಡೆದು ಬಿಡ್ತಾರೆ. ನಾನೇನು ಹೊಡಿಬೇಕು ಅನ್ಕೊಂಡಿರಲಿಲ್ಲ, ಬೈ ಮಿಸ್ಟೇಕ್ ಆಗಿ ಹೊಡೆದ್ಬಿಟ್ಟೆ. ನಮಗೆ ಗೊತ್ತಿಲ್ಲದಂಗೆ ಈ ಹಂತಕ್ಕೆ ತಲುಪಿಟ್ಟಿದ್ದೀವಿ, ಬೈ ಮಿಸ್ಟೇಕ್ ಆಗಿ ಬಾಯಿಂದ ಶಬ್ದಗಳು ಬರ್ತಿದೆ, ಬೈ ಮಿಸ್ಟೇಕ್ ಆಗಿ ಕೈಯಿಂದ ಹೊಡಿಲಿಕ್ಕೆ ಶುರು ಮಾಡ್ತಿದ್ದೀವಿ. ಅಂದರೆ ಅರ್ಥ ಜಗತ್ತು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ, ನನ್ನಂತೆ ನಡ್ಕೊಳ್ತಿದೆ, ಆದರೆ ನನ್ನ ಕರ್ಮೇಂದ್ರಿಯ ನಾನು ಹೇಳೋದನ್ನ ಕೇಳೋದನ್ನ ಸ್ಟಾಪ್ ಮಾಡಿಬಿಟ್ಟಿದೆ. ಯಾಕೆಂದರೆ ನನ್ನ ಆಂತರಿಕ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಎಲ್ಲಕ್ಕಿಂತ ಮೊದಲು ನಾವು ಹೇಳಿದ ಮಾತನ್ನು ಕೇಳೋದನ್ನು ಮನಸ್ಸು ಸ್ಟಾಪ್ ಮಾಡಿಬಿಟ್ಟಿದೆ. ಮನಸ್ಸು ನನ್ನದು, ನಾನು ಮನಸ್ಸಿನ ಮಾಲೀಕ, ನಾನೇನು ಅನ್ಕೋತೀನಿ ಅದನ್ನೇ ಯೋಚನೆ ಮಾಡಬೇಕು, ಯಾವಾಗ ಅನ್ಕೋತೀನಿ ಅವಾಗಲೇ ವಿಚಾರ ಮಾಡಬೇಕು, ಎಷ್ಟು ಸಮಯ ಬೇಕು ಅಷ್ಟೃತ ವಿಚಾರ ಬರಬೇಕು, ಯಾವಾಗ ಬೇಡ ಅವಾಗ ವಿಚಾರನೇ ಬರಬಾರ್ದು. ಯಾಕೆಂದರೆ ಈ ಮನಸ್ಸು ನನ್ನದು. ಈ ರೀತಿ ತಮ್ಮ ಮನಸ್ಸರ ಮನಸ್ಸನ್ನು ನಡೆಸಲಿಕ್ಕೆ ಬರ್ತಾ ಇದೆಯಾ ನಿಮಗೆ? ಯಾಕೆ ನಡೀತಿಲ್ಲ? ಯಾಕೆ ನಡೀತಿಲ್ಲ ಈ ರೀತಿ ನನ್ನ ಮನಸ್ಸು ನನ್ನನ್ನು ಸರವಾಗಿ? ಯಾಕೆಂದರೆ ಎಲ್ಲ ಶಕ್ತಿ ಬೇರೆಯವ್ರನ್ನ ನಡೆಸೋದ್ರಲ್ಲಿ ತೊಡಗಿಸ್ಬಿಟ್ಟಿದ್ದೀವಿ. ಆ ರೀತಿ ಮಾಡ್ತಾ ತಮ್ಮ ಶಕ್ತಿನ ಕಳ್ಕೊಳ್ತಾ ಹೋದ್ವಿ. ಬೇರೆಯವ್ರನ್ನ ಸುಧಾರಣೆ ಮಾಡಲಿಕ್ಕೆ ಹೋಗಿ ತಮ್ಮಂತಾವು ಬಿಗಡಾಯಿಸಬಾರ್ದು. ಬೇರೆಯವ್ರು ಸುಧಾರಣೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ನಾವೇನು ಸುಧಾರಣೆ ಆಗಿದ್ವಿ ನಾವಂತೂ ಬರಬಾರ್ದಾಗ್ಬಿಡ್ತೇವೆ. ಯಾವಾಗ ನಾವು ಕೆಟ್ಟು ಹೋಗ್ತೀವಿ ನಮಗೆ ಬೇರೆಯವ್ರನ್ನ ಸುಧಾರಿಸುವಂಥ ಯಾವ ಶಕ್ತಿ ಇರೋದಿಲ್ಲ, ಯಾವ ರೈಟ್ಸ್ ಇರೋದಿಲ್ಲ. ಇವತ್ತಿನ ತಂದೆ ತಾಯಿ ಈಸಿಲಿ ಹೇಳ್ತಾರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ. ನಾವು ಯಾವಾಗ ಚಿಕ್ಕೋರಿದ್ವಿ ಆಗ ನಾವು ಹೇಳ್ತಾ ಇದ್ವಿ ನಮ್ಮ ತಂದೆ ಏನು ಹೇಳ್ತಾರೆ ಅದನ್ನೇ ಮಾಡಲೇಬೇಕು, ನಮ್ಮ ತಾಯಿ ಏನು ಹೇಳ್ತಾರೆ ಅದನ್ನು ನಾವು ಮಾಡೇ ಬಿಡ್ತೀವಿ, ನಮ್ಮ ತಂದೆ ತಾಯಿ ಹೇಳಿದ ಮೇಲೆ ನಾವು ಮಾಡಲೇಬೇಕು. ಇದೇನು ಇತಿಹಾಸದ ಕಥೆ ಅಲ್ಲ, ನಮ್ಮ ಜೀವನ ಕಾಲ. ಮ್ಯಾಕ್ಸಿಮಮ್ ಅವ್ರು ಹೇಳಿದ ಮಾತಿಗೆ ನಾವು ಸನ್ಮಾನ ಕೊಡ್ತಾ ಇದ್ವಿ, ಗೌರವಿಸ್ತಾ ಇದ್ವಿ, ನಮ್ಮ ಇಷ್ಟಕ್ಕೆ ನಡ್ಕೋತಿರ್ಲಿಲ್ಲ. ವಿಶ್ವಾಸ ಇತ್ತು, ನಿಶ್ಚಯ ಇತ್ತು, ಅವ್ರು ನಮಗೆಲ್ಲ ಒಳ್ಳೇದೇ ಮಾಡ್ತಾರೆ ಅಂತ. ಒಮ್ಮೊಮ್ಮೆ ಅವ್ರು ಹೇಳಿದ ಮಾತು ಇಷ್ಟ ಆಗಿದ್ರು ಒಪ್ಕೋತಿದ್ವಿ, ಯಾಕೆಂದ್ರೆ ದೊಡ್ಡವ್ರು ಹೇಳಿದ್ದಾರೆ.
ಆ ದೊಡ್ಡವರ ಪ್ರಭಾವ ನಮ್ಮ ಮೇಲೆ ಇಷ್ಟು ಹೇಗಿತ್ತು? ಇಷ್ಟು ಪ್ರಭಾವ ಅವ್ರದ್ದು ನಮ್ಮ ಮೇಲೆ ಇರ್ತಿತ್ತು. ನಾವು ಅವ್ರು ಹೇಳಿದ ಒಂದೊಂದು ಮಾತು ಕೇಳ್ತಾ ಇದ್ವಿ, ಮನೇಲಿರ್ಬೋದು, ಹೊರಗಡೆಯವರಿರ್ಬೋದು, ಯಾರೇ ಇರ್ಬೋದು. ಯಾಕೆಂದ್ರೆ ಅವ್ರು ಹೇಳಿದ ಮನಸ್ಸನ್ನ ಕೇಳ್ತಾ ಇದ್ರು. ಅದಕ್ಕೆ ಅನ್ಯರು ಅವ್ರು ಹೇಳಿದ ಮಾತನ್ನ ಕೇಳ್ತಾ ಇದ್ರು. ಅನ್ಯರ ಮೇಲೆ ರಾಜ್ಯ ಮಾಡ್ಲಿಕ್ಕೆ, ಅಂದ್ರೆ ಅರ್ಥ ಅನ್ಯರನ್ನ ಸಂಭಾಲನೆ ಮಾಡ್ಲಿಕ್ಕಾಗಿ ಮೊದಲಿಗೆ ಸ್ವಯಂನ ಮೇಲೆ ರಾಜ್ಯ ಮಾಡ್ಬೇಕಾಗುತ್ತೆ. ಸ್ವರಾಜ್ಯ ಹೊಂದಿದಾಗ ಮಾತ್ರ ಅನ್ಯರ ಮೇಲೆ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯ. ಸ್ವಯಂನ ಮೇಲೆ ಸ್ವರಾಜ್ಯ ಇಲ್ಲ ಮತ್ತೆ ಬೇರೆಯವ್ರ ಮೇಲೆ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವ್ರು ಹೇಳ್ತಾರೆ, ಅವರಷ್ಟು ಕೋಪ ಮಾಡ್ಕೊ, ಸುಳ್ಳು ಹೇಳಿದ್ರು, ನನಗ್ ಕೋಪ ಬಂದೇ ಬರುತ್ತೆ. ಇದಕ್ಕುತ್ತರ ಪರಮಾತ್ಮ ಹೇಳ್ತಾರೆ, ನೋಡಿ, ಅವ್ರು ಸುಳ್ಳು ಹೇಳಿ ಅವ್ರು ತಪ್ಪು ಮಾಡಿದ್ರು, ಕೋಪ ಮಾಡ್ಕೊಂಡು ನೀವು ತಪ್ಪು ಮಾಡಿದ್ರಿ. ಒಬ್ಬ ತಪ್ಪು ಮಾಡುವ ವ್ಯಕ್ತಿ ಇನ್ನೊಬ್ಬ ತಪ್ಪು ಮಾಡುವ ವ್ಯಕ್ತಿನ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಈ ಮಾತನ್ನ ಪಕ್ಕ ಮಾಡಿಟ್ಕೊಳ್ಳಿ, ಒಂದು ತಪ್ಪು ಮಾಡುವ ವ್ಯಕ್ತಿ ಇನ್ನೊಬ್ಬ ತಪ್ಪು ಮಾಡುವ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ. ಸರಿಯಾಗಿ ವ್ಯವಹರಿಸಿ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಷ್ಟೇ ಅಲ್ಲ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಶಕ್ತಿ ಕೊಡ್ಬೇಕಾಗತ್ತೆ. ಆ ಶಕ್ತಿಯನ್ನ ಅವ್ರ ತಪ್ಪನ್ನ ನೋಡಿ ನಾನೊಂದ್ ತಪ್ಪು ಮಾಡಿ ಕಳ್ಕೊಂಡ್ಬಿಟ್ಟಿದೀನಿ, ಈಗ ನಾನು ಅವ್ರಿಗೆ ಶಕ್ತಿ ಹೇಗ್ ಕೊಡಕ್ಕಾಗತ್ತೆ? ಯಾಕೆ ಮಕ್ಕಳು ಅನುಶಾಸಿತವಾಗಿರಲ್ಲ? ಯಾವಾಗ್ಲೂ ನಾವ್ ಹೇಳಿದ ಮಾತು ಯಾಕೆ ಕೇಳಲ್ಲ? ಯಾಕೆಂದ್ರೆ ನಾವು ನಮ್ಮ ಕರ್ಮದಿಂದ ಅವ್ರಿಗೆ ಶಕ್ತಿ ಕೊಡ್ತಾ ಇಲ್ಲ, ಅವ್ರಿಗೆ ಅದರ ಅವಶ್ಯಕತೆ ಇದೆ. ಹಣದಿಂದ ಖರೀದಿ ಮಾಡುವ ಪ್ರತಿಯೊಂದು ವಸ್ತು ಕೊಡ್ತಾ ಇದೀವಿ, ಆದ್ರೆ ಆತ್ಮದ ಬಲ ಹೆಚ್ಚಿಸುವಂತಹ ಯಾವ ವಸ್ತು ಕೊಟ್ಟಿಲ್ಲ. ಯಾಕೆಂದ್ರೆ ಶಕ್ತಿನ ಹಣದಿಂದ ಖರೀದಿ ಮಾಡ್ಲಿಕ್ಕಾಗಲ್ಲ. ಜೀವನ ಕಾಲದಲ್ಲಿ, ಒಂದು ಕಾಲದಲ್ಲಿ ಅಂದ್ರೆ ನಮ್ದೇ ಕಾಲದಲ್ಲಿ ನೋಡ್ಕೊಳ್ಳಿ, ಮನೇಲಿ ಹೇಳ್ತಾ ಇದ್ರು ಒಬ್ಬರಾದ್ರೂ ವ್ಯಕ್ತಿ ಮನೇಲಿ ದುಡಿಯೋರಿರ್ಬೇಕು ಅಂತ. ಯಾರ್ದಾದ್ರೂ ಮನೇಲಿ ದುಡಿಯುವಂತ ವ್ಯಕ್ತಿ ತೀರ್ಕೊಂಡ್ರು ಅಂದ್ರೆ ಉಳ್ದೋರೆಲ್ಲ ಕೇಳ್ತಾರೆ, ಈ ಮನೆ ಹೇಗ್ ನಡೆಯುತ್ತೆ, ಯಾಕೆಂದ್ರೆ ದುಡಿಯೋರೇ ಹೊರಟೋಗ್ಬಿಟ್ರು ಅಂತ. ಈ ಸಮಯದಲ್ಲಿ ಮನೇಲಿ ದುಡಿಯೋರು ಬಹಳ ಜನ ಇದ್ದಾರೆ, ಒಂದ್ ಮನೇಲಿ ಮೂರ್ ಜನನೂ ದುಡಿತಾರೆ. ಆದ್ರೆ ಈ ಸಮಯದಲ್ಲಿ ಅವಶ್ಯಕತೆ ಇರೋದು ಪ್ರತಿ ಮನೆಗಾಗಿ ಶಕ್ತಿ ದುಡಿಯೋರು ಬೇಕು. ಪ್ರತಿ ಮನೆಯಲ್ಲಿ ಕೇವಲ ಒಬ್ರು ಸಾಕು ಶಕ್ತಿ ದುಡಿಯೋರು ಬೇಕು. ಯಾಕೆಂದ್ರೆ ಪರಿಸ್ಥಿತಿ ಬಂದಾಗ ಆ ಮನೆ ಹೇಗ್ ನಡಿಬೇಕು ಶಕ್ತಿ ದುಡಿಯೋರೇ ಇಲ್ಲ ಅಂದ್ರೆ. ನಮ್ಮ ಹತ್ರ ಸೆಂಟರ್ನಲ್ಲಿ ಒಬ್ರು ಮಾತೆ ಬರ್ತಾರೆ, ಬಹಳ ಸಾಧಾರಣ ವೃದ್ಧ ಮಾತೆ. ದಿನ ಕೇಳಿದ ಮಹಾವಾಕ್ಯ ನೆನಪೇ ಇರಲ್ಲ ಸರಿಯಾಗಿ ಅವರಿಗೆ, ಆದ್ರೆ ಆ ಮಾತೆ ಒಂದಿನೂ ಕ್ಲಾಸ್ ಮಿಸ್ ಮಾಡ್ಕೋತಿರ್ಲಿಲ್ಲ. ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಆಗಿದೆ. ತನ್ನ ಡೈರಿ ಪೆನ್ ಇಟ್ಕೊಂಡು ನಿತ್ಯ ಬೆಳಗ್ಗೆ 7-8 ಆ ಟೈಮಿಗೆ ಬಂದ್ಬಿಡ್ತಾರೆ. ಸ್ವಲ್ಪ ಸಮಯಕ್ಕಿಂತ ಮುಂಚೆ ಅವರಿಗೆ ಕ್ಯಾನ್ಸರ್ನ ಕಾಯಿಲೆ ಇದೆ ಅಂತ ಫೈಂಡ್ ಆಯಿತು. ಅವರಿಗೆ ಮೆಡಿಕೇಷನ್ ನಡೀತಾ ಇತ್ತು, ಅಂದರೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಅಷ್ಟೊತ್ತಿಗೆ ವಿಷಯ ಸಿಕ್ತು, ಅಂದರೆ ನ್ಯೂಸ್ ಸಿಕ್ತು, ಅವ್ರ ಮಗಳಿಗೂ ಸಹ ಕ್ಯಾನ್ಸರ್ ಆಗಿದೆ ಅಂತ. ಅವ್ರಿಗೂ ಮೆಡಿಸಿನ್ ನಡೀತಾ ಇತ್ತು, ಆದರೆ ಅವ್ರ ಮಗಳಿಗೆ ಪೂರ್ತಿಯಾಗಿ ಮೆಡಿಸಿನ್ ವರ್ಕ್ ಮಾಡಲಿಲ್ಲ. ಡಾಕ್ಟರ್ ಹೇಳಿದ್ರು ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ. ಅಂದರೆ ಆ ಮಾತೆಯ ಮಗಳಿದಾರಲ್ಲ, ಅವ್ರ ವಿಷಯದಲ್ಲಿ ಡಾಕ್ಟರ್ ಕೈ ಚೆಲ್ಬಿಟ್ಟಿದ್ರು. ಆಕೆ ಕೋಮಾನಲ್ಲಿದ್ದರು, ಅನ್ಕಾನ್ಷಿಯಸ್ ಆಗಿದ್ರು. ಡಾಕ್ಟರ್ ಹೇಳ್ಬಿಟ್ಟಿದ್ರು ಈ ಲೇಡಿ ಸರಿಯಾಗಲ್ಲ, ನಾವಿನ್ನೇನು ಮಾಡೋಕ್ಕಾಗಲ್ಲ, ಟ್ರೀಟ್ಮೆಂಟ್ ಇಲ್ಲ ಇವ್ರಿಗಿನ್ನು ಅಂತ. ಮಾತಾಜಿ ಮ್ಯಾಕ್ಸಿಮಮ್ ರಿಕವರ್ ಆಗಿಬಿಟ್ಟಿದ್ರು. ಅವರವ್ರ ಪರಿವಾರನ ಕರೆದು ಹೇಳಿದ್ರು ತನ್ನ ಮಗಳ ಬಗ್ಗೆ, ಇವರು ತುಂಬ ಭೋಗನವನ್ನು ಭುಗಿಸ್ತಾ ಇದ್ದಾರೆ, ಅಂದರೆ ಕರ್ಮ ಭೋಗನ ಅನುಭವಿಸ್ತಾ ಇದ್ದಾರೆ. ನಮ್ಮೆಲ್ಲರ ಮೋಹ ಇವರನ್ನ ತಡೆದು ನಿಲ್ಲಿಸಿದೆ, ನಮಗೆ ಈಗ ಇವರನ್ನ ಕಳಿಸ್ಕೊಟ್ಬಿಡ್ಬೇಕು ಅಂತ. ಅಂದರೆ ಮಗಳನ್ನ ಮೋಹದಿಂದ ಮುಕ್ತ ಮಾಡಿ ಕಳಿಸ್ಬಿಡ್ಬೇಕು ಅಂತ. ಮನೇಲಿರೋರೆಲ್ಲ ಕೋಪ ಮಾಡಿಕೊಂಡ್ರು, ಬೆಳಗ್ಗೆ ಎಲ್ಲಿ ಹೋಗ್ತೀಯಾ, ಏನು ಕಲ್ತ್ಕೊಂಡ್ಬಿಡ್ತೀಯಾ, ಇಂತಿಂಥ ಮಾತಾಡ್ತಿದ್ಯಾ, ಮಗಳನ್ನ ಕಳಿಸ್ಕೊಡ್ತೀನಿ ಅಂತೀಯ ಅಂತ. ಯಾವ ತಾಯಿ ಇಂಥ ಮಾತುಗಳನ್ನು ಹೇಳ್ತಾರೆ ತನ್ನ ಮಕ್ಕಳಿಗೋಸ್ಕರ ಅಂತ ಎಲ್ಲರೂ ಕೋಪ ಮಾಡಿಕೊಂಡ್ರು. ಆಮೇಲೆ ಆ ಮಾತಾಜಿ ಹೇಳಿದ್ರು, ಆಯಿತು ನೀವೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳಿ, ನಾನು ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಮಾತಾಡಬೇಕು ಅಂತಂದರು. ಯಾವ ಆತ್ಮ ಕೋಮನಲ್ಲಿರ್ತಾರೆ, ಏನೂ ಮಾತಾಡಲಿಕ್ಕಾಗಲ್ಲ, ಆದರೆ ನಮ್ಮ ಪ್ರತಿ ಮಾತನ್ನು ಕೇಳಿಸ್ಕೊಳ್ಳಿಕ್ಕಾಗುತ್ತೆ. ಆ ಮಾತೆ ತನ್ನ ಮಗಳ ಕೈಯನ್ನು ಹಿಡ್ಕೊಂಡು ಕೂತ್ಕೊಂಡ್ರು, ಮಗಳ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಹಳೆಯ ಸಮಸ್ಯೆನೆಲ್ಲ ಸಾರ್ಟ್ ಔಟ್ ಮಾಡಿದ್ರು, ಹಳೆ ಮಾತನ್ನೆಲ್ಲ ಮರಿಲಿಕ್ಕೆ ಹೇಳಿದ್ರು, ಯಾವ್ದ್ಯಾವುದೋ ವಿಷಯದ ಮೇಲೆ ಬೇಜಾರಿತ್ತು ಅದೆಲ್ಲ ಸಮಾಪ್ತಿ ಮಾಡು ಅಂತ ಹೇಳಿದ್ರು, ಮನಸ್ಸನ್ನು ಹಗುರ ಮಾಡ್ಕೊ ಅಂತ ಹೇಳಿದ್ರು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಾತು ಹೇಳಿದ್ರು, ನೀನೀಗ ಚಿಂತೆ ಮಾಡಬೇಡ, ನಿನ್ನ ಮಕ್ಳ ಬಗ್ಗೆ ಚಿಂತೆ ಮಾಡ್ತಿದ್ಯಾ, ಅದನ್ನು ಮಾಡಬೇಡ, ನಿಮ್ಮ ಮಕ್ಕಳನ್ನ ನಾವು ಸಂಭಾಲನೆ ಮಾಡ್ತೀವಿ. ಯಾವ ವ್ಯಕ್ತಿ ಶರೀರವನ್ನು ತ್ಯಜಿಸಿ ಹೋಗ್ಬೇಕಿರುತ್ತೆ ಅವ್ರು ಇದಕ್ಕಾಗಿ ಹೋಗಲ್ಲ, ಯಾಕೆಂದ್ರೆ ಅವರು ಹಿಂದೆ ಅವ್ರ ಪರಿವಾರವನ್ನು ನೋಡ್ಕೊಳ್ಳೋರು ಯಾರಿಲ್ಲ ಎಂಬ ಚಿಂತೆ ಇರುತ್ತೆ. ಆ ಮಾತೆ ಹೇಳಿದ್ರು ನೀವು ಚಿಂತೆ ಮಾಡಬೇಡಿ, ನಾವೆಲ್ಲ ನೋಡ್ಕೋತೀವಿ ಅಂತ. ಆ ರೀತಿ ಮಾತಾಡ್ತಾ ಮಾತಾಡ್ತಾ ಕೈ ಹಿಡಿದು ಪರಮಾತ್ಮ ನೆನಪು ಮಾಡಿ ಪರಮಾತ್ಮನ ಶಕ್ತಿಯನ್ನು ಆ ಮಗಳ ಕೈಯಿಂದ ಅಂದರೆ ಎನರ್ಜಿನ ಕೈ ತ್ರೂ ಪಾಸ್ ಮಾಡ್ತಾ ಮಾಡ್ತಾ ಎನರ್ಜಿ ಕೊಡ್ತಾ ಕೊಡ್ತಾ ಕೂತಿದ್ರು. ಮತ್ತೆ ಮಗಳಿಗೆ ಹಾಗೆ ಕಾಮೆಂಟ್ರಿ ಕೊಡ್ತಾ ಇದ್ರು, ಈ ಶರೀರ ನಿಮ್ಮದು ಸರಿ ಇಲ್ಲ, ವಾಸ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ, ನಮಗೋಸ್ಕರ ಕಾಯ್ಕೊಂಡು ಈ ಶರೀರದಲ್ಲಿ ಕುತ್ಕೊಳ್ಬೇಡ, ನಿನಗಾಗಿ ಒಂದು ಹೊಸ ಶರೀರ ತಯಾರಾಗಿದೆ, ನಮ್ಮ ಬಗ್ಗೆ ಚಿಂತೆ ಮಾಡಬೇಡ, ನೀನೀಗ ಈ ಶರೀರ ಬಿಟ್ಟು ಹೋಗು. ಈ ರೀತಿ ಅನೇಕ ಸಾಂತ್ವನದ ಮಾತುಗಳನ್ನು ಅವ್ರ ಮಗಳು ಕೈ ಹಿಡಿದು ಆ ಮಾತೆ ಹೇಳ್ತಾ ಹೋದ್ರು ಹೇಳ್ತಾ ಹೋದ್ರು ಹೇಳ್ತಾ ಹೋದ್ರು. 20-25 ನಿಮಿಷದ ಒಳಗೆ ಆತ್ಮ ಶರೀರ ಬಿಟ್ಟು ಹೊರಟು ಬಿಟ್ರು. ಅಂದರೆ ಮಗಳು ತನ್ನ ರೋಗಗ್ರಸ್ತ ಬಂದಿತ್ತದೆ ಈ ದೇಹವನ್ನು ತ್ಯಜಿಸಿ ಹೊರಟೋದ್ರು. ಹೇಗಿದೆಲ್ಲ ಸಾಧ್ಯ ಆಯಿತು?
ಆ ಮಾತೆ ವಾಪಸ್ ಸೆಂಟರ್ಗೆ ಅವಾಗ ಬಂದ್ರಲ್ಲ, ಅವಾಗ ತನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ತಾ ಇದ್ರು. ನನ್ನ ಹತ್ರ ಇಷ್ಟು ಶಕ್ತಿ ಇರಲಿಲ್ಲ, ನನ್ನ ಮಗಳಿಗೆ ನಾನು ಕೂತ್ಕೊಂಡು ನೀನು ಹೋಗು ಎಂಬ ಬಿಡುಗಡೆ ಮಾಡಿಕೊಡುವಂಥ ಮಾತುಗಳನ್ನ ಹೇಳ್ಕೊಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳನ್ನು ಆ ರೀತಿಯೆಲ್ಲ ಹೇಳಿ ಕಳಿಸ್ಕೊಟ್ಬಿಟ್ಟು ಅವಳು ಹೋದ್ಮೇಲೂ ನಾನು ಇಷ್ಟು ಸ್ಥಿರವಾಗಿರ್ತೀನಿ ಅಂತ ನಾನು ಊಹಿಸ್ಕೊಳ್ಳಿಕ್ಕೂ ಆಗ್ತಿರಲಿಲ್ಲ. ಅವ್ರ ಪರಿವಾರದವ್ರು ಯಾವಾಗ ಬಂದರು ಸೆಂಟರ್ಗೆ, ಆ ಮಾತೆಯ ಪತಿ, ಅವರ ಅಳಿಯ, ಅವರ ಮಗ, ಮೊಮ್ಮಕ್ಕಳು ಎಲ್ಲರೂ ಬಂದರು. ಅವರೆಲ್ಲರೂ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿಕೊಂಡ್ರು. ನಮ್ಮಮ್ಮನ ಕಡೆಯಿಂದ ಅಂದರೆ ನಮ್ಮ ಈ ಮಾತಾಜಿ ಕಡೆಯಿಂದ ನಾವೆಲ್ಲರೂ ಸ್ಥಿರವಾಗಿದ್ದೀವಿ, ಇಲ್ಲಾಂದರೆ ಅವ್ರನ್ನ ಕಳ್ಕೊಂಡು ನಾವು ಹೇಗಿರ್ತೀವಿ, ನಮಗಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಇಂಥ ಪರಿಸ್ಥಿತಿನೆಲ್ಲ ನಾವು ಫೇಸ್ ಮಾಡಲಿಕ್ಕೆ ರೆಡಿನೇ ಇರಲಿಲ್ಲ. ಮಾತಾಜಿ ತುಂಬ ಧೈರ್ಯ ಕೊಟ್ಟರು ಅಂತ ಮಾತೆ ಜನ ಅಪ್ರಿಷಿಯೇಟ್ ಮಾಡಿದ್ರು. ಆಕೆ ಒಬ್ಬ ವೃದ್ಧ ಮಾತೆ, ಉಳಿದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ, ಧನಾಢ್ಯ ವ್ಯಕ್ತಿಗಳು. ಆದರೆ ಅವರೆಲ್ಲರೂ ಧೈರ್ಯ ಕಳ್ಕೊಂಡಿದ್ರೆ ಈ ಮಾತೆ ಅವ್ರನ್ನೆಲ್ಲರನ್ನ ಸಂಪಾದನೆ ಮಾಡಿದ್ದಾರೆ. ಈ ದೃಶ್ಯನ ಫೇಸ್ ಮಾಡ್ತೀವಿ ಅಂತ ನಾವ್ಯಾರೂ ಊಹಿಸ್ಕೊಂಡೇ ಇರಲಿಲ್ಲ. ಹೇಗೆ ಮಾತೆ ಇದನ್ನೆಲ್ಲ ಫೇಸ್ ಮಾಡಿದ್ರು, ಇದನ್ನೆಲ್ಲ ಹೇಗೆ ಆ ಮಾತೆ ಅಟೆಂಡ್ ಮಾಡಿದ್ರು ಅಂದರೆ, ನಿತ್ಯ ಅವರು ಜ್ಞಾನವನ್ನು ಕೇಳ್ತಾ ತನ್ನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೋತಾ ಹೋದರು. ಈ ರೀತಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಶಕ್ತಿ ಸ್ತಂಭ ಆಗಿರುವಂಥವ್ರು ಬೇಕು. ಯಾಕೆ ಅಂದರೆ ಪ್ರತಿ ಮನೆಯಲ್ಲಿ ಪರಿಸ್ಥಿತಿ ಬಂದೇ ಬರುತ್ತೆ. ಯಾರೊಬ್ಬರು ಆ ರೀತಿ ಇಲ್ಲ ಅಂದರೆ ಬಂದಂಥ ಪರಿಸ್ಥಿತಿಯನ್ನು ನೋಡಿ ಒಬ್ರು ಗಾಬರಿ ಆಗ್ತಾರೆ, ಅವ್ರನ್ನ ನೋಡಿ ಉಳಿದವ್ರು ಗಾಬರಿ ಆಗ್ತಾರೆ, ಅವ್ರನ್ನ ನೋಡಿ ಮೂರನೇವ್ರು, ಮೂರನೇವ್ರು ನೋಡಿ ನಾಲ್ಕನೇವ್ರು, ಪೂರ್ತಿ ಮನೇಲಿ ಎಲ್ಲರೂ ಚಿಂತಿತರಾಗ್ಬಿಡ್ತಾರೆ. ಈ ರೀತಿ ನಡೆದಿರುತ್ತಲ್ವ ನಿಮ್ಮ ಮನೆಗಳಲ್ಲಿ? ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಪೂರ್ತಿ ಮನೇಲಿರೋರೆಲ್ಲ ಪರೇಶಾನ್ ಆಗಿದ್ದಾರೆ, ಚಿಂತಿತರಾಗಿದ್ದಾರೆ ಅನ್ನುವಂಥ ಅನುಭವ ಇದೆಯಲ್ವಾ ನಿಮಗೆಲ್ಲರಿಗೂ? ಪೂರ್ತಿ ಮನೆ ಚಿಂತೆಯಲ್ಲಿ ಮುಳುಗಿದ್ರೆ ಮತ್ತೆ ಮನೇಲಿರೋರೆಲ್ಲರನ್ನ ಯಾರು ಕೇರ್ ಮಾಡಬೇಕು, ಯಾರು ಅವ್ರನ್ನ ಸಂಭಾಲನೆ ಮಾಡಬೇಕು, ಸುಧಾರಿಸ್ಬೇಕು? ಮನೇಲಿ ಯಾರಾದರೂ ಶಾರೀರಿಕವಾಗಿ ಕಾಯಿಲೆ ಬಿದ್ದರೆ ನಾವು ಅವ್ರನ್ನ ಕೇರ್ ಮಾಡ್ತೀವಿ ಬಿಟ್ರೆ ಅವ್ರ ಜೊತೆಗೆ ನಾವು ಆರೋಗ್ಯ ಕೆಡಿಸ್ಕೊಂಡು ಮಲಗೋದಿಲ್ಲ ಅಲ್ವಾ? ನಾವು ಮಲಗಿಬಿಟ್ರೆ ಕಾಯಿಲೆ ಬಿದ್ದವ್ರು ಕೇರ್ ಯಾರು ಮಾಡ್ತಾರೆ? ಅದೇ ರೀತಿ ಆತ್ಮದ ಶಕ್ತಿ ಯಾವಾಗ ಕ್ಷೀಣಿಸಿ ಹೋಗುತ್ತೆ, ಒಂದು ಮನೆಯಲ್ಲಿ ಒಬ್ಬರಾದರೂ ಶಕ್ತಿ ಸ್ತಂಭ ಆಗಿರಬೇಕು. ಶಕ್ತಿ ಸ್ತಂಭ ಅಂದರೆ ಅರ್ಥ, ಎಂಥದೇ ಪರಿಸ್ಥಿತಿ ಬರಲಿ ಯಾರಾದರೂ ಒಬ್ಬರಿರಬೇಕು ಸರಿಯಾದ ರೂಪದಲ್ಲಿ ವಿಚಾರವನ್ನು ಮಾಡುವಂಥವ್ರು. ಏನು ಬೇಕಾದರೆ ಆಗಿರಲಿ ಆ ವ್ಯಕ್ತಿ ಸರಿಯಾಗಿ ಯೋಚನೆ ಮಾಡ್ತಾರೆ, ಸರಿಯಾದ ಮಾತಾಡ್ತಾರೆ, ಸರಿಯಾಗಿ ವ್ಯವಹಾರ ಮಾಡ್ತಾರೆ. ಯಾಕೆಂದರೆ ನಿತ್ಯ ಅವರು ಸರಿಯಾದದ್ದನ್ನೇ ಮಾಡಿ 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 ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಮನಸ್ಥಿತಿ ಪರಿಸ್ಥಿತಿಯ ಮೇಲೆ ನಿರ್ಭರಿತವಿಲ್ಲ. ಚಿಕ್ಕ ಚಿಕ್ಕ ವಿಷಯದಲ್ಲಿ ನೀವು ಅಭ್ಯಾಸ ಮಾಡಿ, ನನ್ನ ಮನಸ್ಥಿತಿ ಪರಿಸ್ಥಿತಿಯ ಮೇಲೆ ಡಿಪೆಂಡೆಂಟ್ ಇಲ್ಲ, ಆಗ ದೊಡ್ಡ ದೊಡ್ಡ ವಿಷಯಗಳು, ದೊಡ್ಡ ದೊಡ್ಡ ಸಮಸ್ಯೆ ಬಂದರೂ ಸಹ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ನಿಮ್ಮ ಮನಸ್ಥಿತಿ ನಿಮ್ಮ ಕೈಲಿರುತ್ತೆ. ಒಂದು ನಿಮಿಷ ಕಣ್ಮುಚ್ಚಿ ನಿಮ್ಮ ಮನೆಯ ಯಾವುದೇ ಸಮಸ್ಯೆನ ಕಣ್ಮುಂದೆ ತಂದ್ಕೊಳ್ಳಿ. ಮನೆಯಲ್ಲಿ ಸಂಬಂಧ ಬಿಗಡಾಯಿಸಿರಬಹುದು, ಕೆಲಸದಲ್ಲಿ ಏರುಪೇರಾಗಿರ್ಬೋದು, ಆಫೀಸ್ನಲ್ಲಿ ವ್ಯತ್ಯಾಸ ಆಗಿರಬಹುದು, ಹಣದ ಕೊರತೆ ಆಗಿರಬಹುದು, ಯಾವುದೋ ಒಂದು ಪರಿಸ್ಥಿತಿನ ಎದುರುಗಡೆ ತಂದ್ಕೊಳ್ಳಿ. ಇದನ್ನು ನೋಡಿ ಮತ್ತೆ ವಿಚಾರ ಮಾಡಿ, ಇದು ಪರಿಸ್ಥಿತಿ ಅಂದರೆ ಅನ್ಯ ಕಡೆಯಿಂದ ಹೊರಗಿಂದ ಬಂದಿರುವಂಥದ್ದು, ನನ್ನ ಆತ್ಮ ಆಂತರಿಕದಲ್ಲಿರುವಂತಹದ್ದು. ನನಗೆ ಈ ಹೊರಗಿಂದ ಬಂದಂಥ ಪರಿಸ್ಥಿತಿಯ ಯಾವ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸ್ವಸ್ಥಿತಿಯಿಂದ ಈ ಪರಿಸ್ಥಿತಿ ಖಂಡಿತ ಸರಿಯಾಗುತ್ತೆ. ಆ ಪರಿಸ್ಥಿತಿಯನ್ನು ನೋಡ್ತಾ ನೋಡ್ತಾ ಮನಸ್ಸಿಂದ ಹೇಳಿ, ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೇನೆ, ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೇನೆ, ನಾನು ನನ್ನ ಮನೆಯ ಶಕ್ತಿ ಸ್ತಂಭವಾಗಿದ್ದೇನೆ, ಸರ್ವಶಕ್ತಿವಂತ ಪರಮಾತ್ಮ ನನ್ನ ಜೊತೆಗಾರ ಆಗಿದ್ದಾರೆ, ಈ ಪರಿಸ್ಥಿತಿ ನನ್ನ ಕಲ್ಯಾಣಕ್ಕಾಗಿ ಬಂದಿದೆ, ಈ ಪರಿಸ್ಥಿತಿ ನನ್ನ ಕಲ್ಯಾಣಕ್ಕಾಗಿ ಬಂದಿದೆ, ಈ ಪರಿಸ್ಥಿತಿಯ ಹಿಂದೆ ಏನೋ ಒಳ್ಳೆಯದೇ ಅಡಕವಾಗಿದೆ. ಪರಿಸ್ಥಿತಿಯನ್ನು ನೋಡ್ತಾ ಇದೇ ಸಂಕಲ್ಪವನ್ನು ಉತ್ಪತ್ತಿ ಮಾಡ್ತಾ ಹೋಗಿ, ಈ ಪರಿಸ್ಥಿತಿ ನನ್ನ ಕಲ್ಯಾಣಕ್ಕಾಗಿ ಬಂದಿದೆ, ಇದರ ಹಿಂದೆ ಏನೋ ಒಳ್ಳೆಯದು ಅಡಕವಾಗಿದೆ, ಒಳಿತಡಕವಾಗಿದೆ. ಈ ರೀತಿ ಮಾಡ್ತಾ ಈ ಪರಿಸ್ಥಿತಿಗೆ ನಾವು ಆಶೀರ್ವಾದವನ್ನು ಕೊಡ್ತೇವೆ. ಪರಿಸ್ಥಿತಿಗೆ ನಾವು ಆಶೀರ್ವಾದ ಕೊಡ್ತೀವಿ, ನಿನ್ನ ಕಲ್ಯಾಣಕ್ಕಾಗಿ ಬಂದಿದೆಯಾ, ಸರ್ವಶಕ್ತಿವಂತ ನನ್ನ ಜೊತೆಗಾರ ಆಗಿದ್ದಾರೆ, ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೇನೆ, ನಾನು ಸ್ಥಿರವಾಗಿದ್ದು ಈ ಸೀನನ್ನು ಸಹ ಕ್ರಾಸ್ ಮಾಡ್ತೇನೆ, ಯಾಕೆಂದರೆ ಈ ದೃಶ್ಯ ನನ್ನ ಕಲ್ಯಾಣಕ್ಕಾಗಿ ಬಂದಿದೆ. ಈಗ ಸ್ಥಿರವಾಗಿ ಕೂತ್ಕೊಳ್ಳಿ. ಈಗ ಹೇಳಿ, ಇಷ್ಟಂತೂ ಅಭ್ಯಾಸ ಮಾಡ್ಬೋದಾ ಯಾವಾಗ ಯಾವುದೇ ಪರಿಸ್ಥಿತಿ ಬಂದಾಗ? ಅನುಭೂತಿ ಮಾಡಲಿಕ್ಕಾಗದಿದ್ರೂ ಪರವಾಗಿಲ್ಲ, ಜಸ್ಟ್ ಹೇಳ್ತಾ ಹೋದ್ರೂ ಸಾಕು. ನಿಮಗಿದೆಲ್ಲ ಅನುಭೂತಿ ಬರೋದ್ರಲ್ಲಿ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಜಸ್ಟ್ ಹೇಳ್ತಾ ಹೋಗಿ ಸಾಕು. ಇಷ್ಟಂತೂ ಮಾಡಲಿಕ್ಕಾಗತ್ತಲ್ವಾ? ಯಾರೆಲ್ಲ ಇಷ್ಟು ಮಾಡಲಿಕ್ಕಾಗತ್ತೆ? ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೇನೆ, ಸರ್ವಶಕ್ತಿವಂತ ಪರಮಾತ್ಮ ನನ್ನ ಜೊತೆಗಾರ ಆಗಿದ್ದಾರೆ, ಈ ಪರಿಸ್ಥಿತಿ ನನ್ನ ಕಲ್ಯಾಣಕ್ಕಾಗಿ ಬಂದಿದೆ. ಯಾರ್ಯಾರು ತಮ್ಮ ಮನೆಯಲ್ಲಿ ಗೀತಾ ಸಾರವನ್ನು ತಗ್ಲಾಕಿದ್ದೀರಾ ಗೋಡೆಗೆ? ಅದರಲ್ಲಿ ಬರೆಯಲಾಗಿದೆ ಏನು ನಡೆದಿದೆ ಒಳ್ಳೆಯದಕ್ಕೆ, ಏನು ನಡೀತಿದೆ ಒಳ್ಳೆಯದೇ ನಡೀತಿದೆ, ಏನು ನಡೆಯೋದಿದೆ ಅದು ಬಹಳ ಒಳ್ಳೆಯದೇ ಇದೆ. ಪ್ರತಿ ಮನೆಯಲ್ಲಿ ಇದನ್ನು ನೇತಾಕಿರ್ತೀವಿ, ನಡೀತಾ ಓಡಾಡ್ತಾ ಬರ್ತಾ ಕೂತ್ಕೊಳ್ತಾ ಅದನ್ನು ನೋಡ್ತಾನೆ ಇರ್ತೀವಿ, ಇದನ್ನು ಲಕ್ಷಾಂತರ ಬಾರಿ ಓದಿರ್ತೇವೆ.
ಆದರೆ ಪರಿಸ್ಥಿತಿ ಬಂದಾಗ ಈ ರೀತಿ ಯಾಕಾಯಿತು, ಹಿಂಗ್ಯಾಕೆ ಸಾಧ್ಯ ಆಗುತ್ತೆ, ಮುಂದೇನಾಗತ್ತೆ, ಮುಂದೇನು ಮಾಡಬೇಕು? ಗೀತಾ ಸಾರ್ವನ ಬಾಗ್ ಗೋಡೆನಲ್ಲಿ ಯಾಕೆ ತಗ್ಲಾಕಿತು? ಪರಿಸ್ಥಿತಿ ಬಂದಾಗ ಯಾಕೆ, ಏನು, ಹೇಗೆ, ಎತ್ತ? ಈ ರೀತಿ ಹೇಳಲಿಕ್ಕಲ್ಲ, ಪರಿಸ್ಥಿತಿ ಬಂದಾಗ ಅದು ನೆನಪಾಗಬೇಕು. ಏನು ನಡೀತಿದೆ, ಒಳ್ಳೇದೇ ನಡೀತಿದೆ, ಮತ್ತೇನು ನಡೆಯೋದಿದೆ, ಅದು ಬಹಳ ಒಳ್ಳೇದೇ ನಡೆಯೋದಿದೆ. ಆ ಸಮಯದಲ್ಲಿ ಅದು ನೆನಪಾಗಬೇಕಾ ಬೇಡವಾ? ಯಾಕೆ ನೆನಪಾಗಲ್ಲ, ಯಾಕೆ ಆ ಶಬ್ದ ಯೂಸ್ ಮಾಡಲ್ಲ? ಯಾಕೆಂದ್ರೆ ಬರೀ ತಗ್ಲಾಕಿದೀವಷ್ಟೇ, ಅದನ್ನು ಓದ್ತಾ ಇಲ್ಲ, ಅದ್ರ ಬಗ್ಗೆ ಅಧ್ಯಯನ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ, ಅದ್ರ ಬಗ್ಗೆ ಅಭ್ಯಾಸ ಇಲ್ಲ. ಇದೊಂದು ವಿದ್ಯಾಲಯ, ಇಲ್ಲಿ ಬಂದಾಗ ಕೇವಲ ಮಹಾವಾಕ್ಯವನ್ನ ಕೇಳೋದಲ್ಲ, ನಾವು ಅದನ್ನ ಸ್ಟಡಿ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ಚಿಕ್ಕ ಚಿಕ್ಕ ಪರಿಸ್ಥಿತಿ ಅಲ್ಲ, ದೊಡ್ಡ ದೊಡ್ಡ ಪರಿಸ್ಥಿತಿನೂ ಬಂದಿರುತ್ತೆ. ಅದೇ ರೀತಿ ಈಗೊಂದು ಮಾತಾಜಿ ಬಗ್ಗೆ ಎಕ್ಸಾಂಪಲ್ ಹೇಳೋದಲ್ಲ, ಅದೇ ರೀತಿ ಒಂದು ಸೆಂಟರ್ಗೆ ಹೋದಾಗ ಒಬ್ರು ಸಿಸ್ಟರ್ ಸಿಕ್ಕಿದ್ರು. ಅವ್ರು ತಮ್ಮ ಅನುಭವ ಹೇಳಿದ್ರು. ಆ ಮಾತೆ ತನ್ನ ಮಗುನ ಕರ್ಕೊಂಡು ಸ್ಕೂಲಿಂದ, ಮಗುನ ಸ್ಕೂಲ್ ಬಿಟ್ಟ ತಕ್ಷಣ ಹೊರಗಡೆ ಕರ್ಕೊಂಡು ಬರ್ತಾ ಇದ್ರು. ಆ ಮಗು ಕೈ ಬಿಡಿಸ್ಕೊಂಡು, ಅಮ್ಮನ ಕೈ ಬಿಡಿಸ್ಕೊಂಡು ಹಾಗೆ ಜೋರಾಗಿ ಓಡಿ ಹೊರಗಡೆ ಹೋದ್ರು. ಅಷ್ಟೊತ್ತಿಗೆ ಅಚಾನಕ್ ಆಗಿ ಅವ್ರ ಮಗುವಿನ ಆಕ್ಸಿಡೆಂಟ್ ಆಯ್ತು. ಆ ಮಾತೆಯ ಕಣ್ಣೆದುರುಗಡೆ ಮಗುವಿನ ಆಕ್ಸಿಡೆಂಟ್ ಆಯ್ತು. ಬಹಳ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಆ ಮಾತೆ ಆ ಮಗುನ ಎತ್ಕೊಂಡು ಆಟೋನಲ್ಲಿ ಕೂರಿಸ್ಕೊಂಡು ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಸರ್ಜರಿ ಮಾಡಬೇಕಾಗಿತ್ತು, ಇಮಿಡಿಯೇಟ್ ಆಪರೇಷನ್ ಮಾಡಬೇಕಾಗಿತ್ತು. ಬಹಳ ಇಂಜುರಿ ಆಗಿಬಿಟ್ಟಿತ್ತು, ತುಂಬಾ ರಿಸ್ಕಿ ಕಂಡೀಷನ್ ಇತ್ತು. ಅದಕ್ಕೆ ಡಾಕ್ಟರ್ಸ್ ಹೇಳಿದ್ರು, ಇವರ ಪರಿವಾರನ ಕರ್ಕೊಂಬನ್ನಿ, ಕರೀರಿ ಅಂತ. ಆ ಮಾತೆ ಹೇಳಿದ್ರು, ನಾನು ಈ ಮಗುವಿನ ತಾಯಿ ಅಂತ. ಆ ಡಾಕ್ಟರ್, ನಂಬ್ತಾನೆ ಇಲ್ಲ ಅವ್ರ ತಾಯಿ ನಾನು ಅಂತಂದ್ರೆ. ಆ ಮಾತೆ ಹೇಳ್ತಾರೆ, ನಾನು ಈ ಮಗುವಿನ ತಾಯಿ, ಬೇಗ ನೀವು ಆಪರೇಷನ್ ಮಾಡಿ ಅಂತ. ಡಾಕ್ಟರ್ ಹೇಳ್ತಾರೆ, ನೀವು ಅವ್ರ ತಾಯಿನ, ಈ ಮಗುವಿನ ತಾಯಿನ, ನೀವಿಷ್ಟು ಸ್ಥಿರವಾಗಿ ಹೇಗಿರ್ಲಿಕ್ಕೆ ಸಾಧ್ಯ? ಇಷ್ಟು ದೊಡ್ಡ ಇಂಜುರಿ ಆಗಿದೆ ಮಗುಗೆ, ನೀವು ಇದನ್ನೆಲ್ಲ ನೋಡ್ಕೊಂಡು ಇಷ್ಟು ಸ್ಟೇಬಲ್ ಆಗಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ. ಆ ಮಾತೆ ಹೇಳ್ತಾರೆ, ನೀವು ಫಸ್ಟ್ ಆಪರೇಷನ್ ಮಾಡಿ. ಆದರೆ ಆಪರೇಷನ್ ಆಗಲಿಲ್ಲ, ಅಂದರೆ ಅದಕ್ಕಿಂತ ಮುಂಚೆ ಮಗು ಶರೀರ ತೆಚ್ಚಿದ್ರು. ಡಾಕ್ಟರ್ ಬಂದು ಹೇಳಿದ್ರು, ಆಪರೇಷನ್ ಸಕ್ಸಸ್ ಆಗಲಿಲ್ಲ, ಅಂದರೆ ಆಪರೇಷನ್ ಆಗಲಿಲ್ಲ, ಮಗು ಪ್ರಾಣ ತೆಚ್ಚಿದೆ ಅಂತ. ಆ ಮಾತೆ ತುಂಬ ಸ್ಟೇಬಲ್ ಆಗಿದ್ರು, ಪರಮಾತ್ಮ ನೆನಪು ಮಾಡಿದ್ರು. ಆ ಮಾತೆ ಡಿಸೈಡ್ ಮಾಡಿದ್ರು, ನಾನೀಗ ಸ್ಟೇಬಲ್ ಆಗಿರಬೇಕು, ಮುಂದೆ ಪ್ರಯಾಣವನ್ನು ಬೆಳೆಸ್ಕೊಂಡು ಹೊರಟಿರುವಂಥ ಮಗುವಿಗೆ ನನ್ನ ಆಶೀರ್ವಾದ, ಧೈರ್ಯ, ಸಾಹಸವನ್ನು ಕೊಡಬೇಕು. ನೋವು, ದುಃಖ, ಅಳುವಿನ ಜೊತೆಗೆ ಆ ಮಗುವನ್ನು ನಾನು ಕಳಿಸ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಆ ಮಗುವಿನ ಹೊಸ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಹೊಸ ಯಾತ್ರೆ ಶುಭ ಭಾವನೆ, ಶುಭ ಕಾಮನೆಯಿಂದ, ಆಶೀರ್ವಾದದಿಂದ, ಧನ್ಯವಾದಗಳ ಜೊತೆಗೆ, ಶಕ್ತಿಯ ಜೊತೆಗೆ ಕಳಿಸ್ಕೊಡ್ಬೇಕಾಗತ್ತೆ, ಶಾಂತಿಯಿಂದ ಕಳಿಸ್ಕೊಡ್ಬೇಕಾಗತ್ತೆ. ತಾಯಿ ತುಂಬ ಸ್ಥಿರವಾಗಿದ್ರು. ಈ ರೀತಿ ಅನ್ಕೋಬೇಡಿ, ಆ ಮಾತೆಗೆ ಬೇಜಾರಾಗಿಲ್ಲ, ನೋವಾಗಿಲ್ಲ ಅಂತಲ್ಲ. ಆ ಮಾತೆಗೆ ಆ ಮಗುವಿನ ನೆನಪಾಗಲ್ಲ ಅಂತಿಲ್ಲ, ಆ ಮಾತೆಗೆ ತನ್ನ ಜವಾಬ್ದಾರಿ ಬಗ್ಗೆ ಜಾಸ್ತಿ ಕಾಳಜಿ ಇತ್ತು. ಯಾವಾಗ ಯಾವುದೇ ಆತ್ಮ ಪ್ರಾಣ ತ್ಯಾಗ ಮಾಡುತ್ತೆ, ಮುಂದಿನ ಯಾತ್ರೆ ಹೊರಟು ಬಿಡುತ್ತೆ ಅಂದರೆ ನಮ್ಮ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ ಆ ಮಗುವನ್ನು ಶಕ್ತಿ, ಶಾಂತಿ ಮತ್ತು ಆಶೀರ್ವಾದ ಕೊಟ್ಟು ಮುಂದುವರಿಸಬೇಕು, ಮುಂದೆ ಕಳಿಸ್ಕೊಡ್ಬೇಕು. ಯಾಕೆಂದರೆ ಆತ್ಮ ಈಗ ಹೊಸ ಶರೀರವನ್ನು ತಗೊಳುತ್ತೆ, ಹೊಸ ಜನ್ಮ ತಗೊಳುತ್ತೆ. ಆ ಆತ್ಮಕ್ಕಾಗಿ ಗರ್ಭದಲ್ಲಿ ಒಂದು ಹೊಸ ಶರೀರ ತಯಾರಾಗುತ್ತೆ, ಒಂದು ಹೊಸ ಭಾಗ್ಯ ತಯಾರಾಗ್ತಿದೆ, ಒಂದು ಹೊಸ ಪರಿವಾರ ತಯಾರಾಗ್ತಿದೆ. ಯಾರದೇ ಜೀವನದಲ್ಲಿ ಎಲ್ಲವೂ ಹೊಸದಾಗಿ ತಯಾರಾಗ್ತಿದೆ ಅಂದಾಗ ಅಂತಹ ಮಗುವಿನ ಪರಿವಾರಕ್ಕೆ ಏನ್ ಕೊಟ್ಟು ಕಳಿಸ್ಬೇಕು? ನಾವು ಅಂತಹ ಆತ್ಮಕ್ಕೆ ಆಶೀರ್ವಾದ ಕೊಟ್ಟು ಕಳಿಸ್ಬೇಕು. ಆದರೆ ನಾವು ಅದರ ವಿರುದ್ಧವಾಗಿ ವ್ಯವಹರಿಸ್ತಾ ಇದ್ದೀವಿ. ನಾವೇನ್ ಕೊಟ್ಟು ಕಳಿಸ್ತಿದ್ದೀವಿ ಹೇಳಿ? ಯಾರಾದರೂ ಹೋದ್ರೆ ಹಿಂದಿನೇ ಕಂಪ್ಲೇಂಟ್ ಮಾಡ್ತೀವಿ, ಹೇಗ್ ನಮ್ಮನ್ ಬಿಟ್ಟು ಹೋದ್ರಿ, ನನ್ನನ್ ಬಿಟ್ಟು ಹೇಗ್ ಹೋಗಕ್ ಸಾಧ್ಯ, ನೀವು ನಿಮ್ಮನ್ ಬಿಟ್ಟು ನಾನು ಹೇಗಿರಕ್ ಸಾಧ್ಯ, ನೀವು ಬರಬೇಕು ನನ್ಗಾಗಿ ವಾಪಸ್ ಬರಬೇಕು ಅಂತ ಅಂತೀವಿ. ಆದ್ರೆ ನಾವಿಲ್ಲಿ ರಾಜ್ಯೋಗದಿಂದ ಏನ್ ಕಲಿತಾ ಇದ್ದೀವಿ? ಆತ್ಮಕ್ಕೆ ಆಶೀರ್ವಾದ ಕೊಡೋದನ್ನ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ನಮ್ಮನ್ನ ಸಂಭಾಲನೆ ಮಾಡ್ಕೋತೀವಿ. ನೀವು ಮುಂದಿನ ಪ್ರಯಾಣದ ಬಗ್ಗೆ ಗಮನ ಕೊಡಿ. ನೀವು ಶಕ್ತಿಶಾಲಿಯಾಗಿದ್ದೀರಾ, ಪರಮಾತ್ಮ ನಿಮ್ ಜೊತೆಗಾರ ಆಗಿದ್ದಾರೆ. ನಿಮ್ಮ ಹೊಸ ಜನ್ಮ, ಹೊಸ ಶರೀರ ತುಂಬಾ ಆರೋಗ್ಯಕಾಯವಾಗಿರುತ್ತೆ, ನಿಮ್ಮ ಹೊಸ ಪರಿವಾರ ತುಂಬಾ ಸುಂದರವಾಗಿರುತ್ತೆ, ನಿಮ್ಮ ಭಾಗ್ಯ ಶ್ರೇಷ್ಠವಾಗಿರುತ್ತೆ. ಈ ರೀತಿ ಒಳ್ಳೆ ಒಳ್ಳೆ ಸಂಕಲ್ಪವನ್ನ ಕಳಿಸ್ಕೊಡ್ಬೇಕಾಗುತ್ತೆ ಆತ್ಮದ ಜೊತೆಗೆ. ಕಳ್ಕೊಂಡಿರೋರು ಇಬ್ರು ಸಹ, ಶರೀರ ತೆಸಿದಂತ ಆತ್ಮನು ಕಳ್ಕೊಂಡಿದ್ದಾರೆ, ಹಿಂದೆ ಉಳ್ಕೊಂಡಂತ ಪರಿವಾರನು ಕಳ್ಕೊಂಡಿದ್ದಾರೆ. ಆದ್ರೆ ನಾವ್ ಇದನ್ನ ಕಲಿಬೇಕಾಗತ್ತೆ. ಯಾರೇ ಶರೀರ ಬಿಟ್ಟು ಹೊರಟು ಹೋದ್ರು ಅಂದ್ರೆ ನಮ್ ಜವಾಬ್ದಾರಿಗಳಿರುತ್ತೆ. ನನ್ ಮುಂದೆ ಗತಿ ಏನು, ನನ್ ಮುಂದಿನ ಜೀವನ ಏನು, ಇದನ್ನ ಯೋಚನೆ ಮಾಡೋದು ಮೋಹ ಆಗತ್ತೆ. ಆದ್ರೆ ಪ್ರೇಮ ಏನ್ ಹೇಳುತ್ತೆ ಅಂದ್ರೆ, ಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ನೀವ್ ಮುಂದೆ ಹೋಗ್ತಾ ಇದ್ದೀರಾ, ನಿಮ್ ಹಿಂದೆ ನಾನು ಏನೇನೆಲ್ಲ ಕಳಿಸ್ಕೊಡ್ಬೇಕು ಅಂತ. ಯಾಕೆಂದ್ರೆ ಯಾರು ಶರೀರ ಬಿಟ್ಟು ಹೊರಟಿರ್ತಾರಲ್ವಾ, ಈಗ ವಿಚಾರ ಮಾಡಿ, ಯಾವಾಗ ಯಾರಾದ್ರೂ ಶರೀರ ಬಿಟ್ಟರು ಅಂದ್ರೆ ಯಾರಿಗೆ ಜಾಸ್ತಿ ನಷ್ಟ ಆಗಿರುತ್ತೆ? ಶರೀರ ಬಿಟ್ಟೋರ್ಗೆ ನಷ್ಟ ಆಗಿರುತ್ತಾ, ಅಥವಾ ಅವ್ರ ಪರಿವಾರದವರಿಗೆ ನಷ್ಟ ಆಗಿರುತ್ತಾ? ಮುಂದೆ ಹೊರಟೋದವ್ರು ಕಳ್ಕೊಂಡಿದಾರಾ, ಅಥವಾ ಹಿಂದೆ ಉಳ್ಕೊಂಡವ್ರು ಕಳ್ಕೊಂಡಿದಾರಾ? ಹೊರಟೋದವ್ರಿಗೇನು ಅನುಭವ ಆಗಲ್ಲ ಅಂತ ಅನ್ಕೋಬೇಡಿ. ಈಗ ಈ ಕ್ಷಣದಲ್ಲಿ ನೀವು ಅನುಭವ ಮಾಡಿ, ನಾನು ಆತ್ಮ ಈಗ ಈ ಶರೀರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತೀನಿ, ನೋಡ್ತೀನಿ, ಕೇಳಿಸ್ಕೋತೀನಿ, ಮಾತಾಡ್ತೀನಿ, ಎಲ್ಲ ಮಾಡ್ತಾ ಇದ್ದೀನಲ್ವಾ, ಅನುಭೂತಿನೂ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡಲ್ಲಿ ಶರೀರದಲ್ಲಿ ಇದ್ದಂತ ಆತ್ಮ ಶರೀರ ಬಿಟ್ಟು ಹೊರಗೆ ಬಂದ್ಬಿಡ್ತೀವಿ ಅಂತ ಇಟ್ಕೊಳ್ಳಿ.
ಜಸ್ಟ್ ಆತ್ಮದ ಪ್ಲೇಸ್ ಬದಲಾಯ್ತು, ಒಳಗಿದ್ದ ಆತ್ಮ ಹೊರಗೆ ಬಂತು. ಯಾವ ದೇಹದಿಂದ ಹೊರ ಬಂದ್ವಿ ಆ ದೇಹದಲ್ಲಿ ನಮ್ಗೇನು ಕೇಳಿಸ್ತಾ ಇಲ್ಲ, ಆ ದೇಹದ ಕಣ್ಣಿಂದ ನಮ್ಗೇನು ಕಾಣಿಸ್ತಾ ಇಲ್ಲ, ಆ ದೇಹದ ಕೈಯಿಂದ ನಾವೇನು ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಅವೆಲ್ಲವೂ ಈಗ ಸ್ಟಾಪ್ ಆಗ್ಬಿಟ್ಟಿದೆ. ಆದ್ರೆ ಆತ್ಮ ಅಂತೂ ಹೇಗಿದೆ ಹಾಗೆ ಇದೆ, ಆತ್ಮ ಅಂತೂ ಆಕ್ಟಿವ್ ಸ್ಟೇಜಲ್ಲೇ ಇದೆ. ವಾಸ್ತವಿಕತೆ ಏನು ಅಂದ್ರೆ, ಶರೀರದಲ್ಲಿ ಇದ್ದಾಗ ನಾವೇನೇನೆಲ್ಲ ನೋಡ್ಲಿಕ್ಕಾಗಿರಲ್ಲ, ಅದನ್ನು ಶರೀರದಿಂದ ಹೊರ ಬಂದ್ಮೇಲೆ ನಾವು ನೋಡ್ಲಿಕ್ಕೆ ಪ್ರಾರಂಭಿಸ್ತೇವೆ. ಅಂದ್ರೆ ಅಂತಂತ ವಿಷಯಗಳು ನಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಈ ಶರೀರದಿಂದ ಹೊರಗೆ ಬಂದ್ಮೇಲೆ ನಾನು ನಿಮ್ಮ ಒಂದೊಂದು ಒಳಗಿನ ಸಂಕಲ್ಪವನ್ನು ಕ್ಯಾಚ್ ಮಾಡ್ಕೋತೀನಿ. ದೇಹದೊಳಗೆ ಕುತ್ಕೊಂಡಾಗ ನನಗೆ ನನ್ನದೇ ಅನೇಕ ವಿಚಾರಗಳು ಅಟ್ಯಾಕ್ ಮಾಡ್ತಾ ಇತ್ತು, ಅವುಗಳ ಗೊಂದಲದಲ್ಲಿ ನಾನು ಸಿಕ್ಕಾಕೊಂಡಿರ್ತೀನಿ. ಯಾವಾಗ ದೇಹದಿಂದ ಹೊರ ಬರ್ತೀನಿ ಅಂದಾಗ ನನ್ನ ಕ್ಯಾಚಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಯಾರಾದರೂ ದೇಹ ತ್ಯಜಿಸಿ ಹೋದ್ರು ಅಂದರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ. ಯಾಕೆ ತಪ್ಪಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು? ಹೊರಟೋದ್ರಲ್ವಾ, ಮಾತಾಡ್ಬೋದಲ್ವಾ, ಯಾಕೆ ಮಾತಾಡಬಾರ್ದು ಹೇಳಿ? ಯಾಕೆ ಅಂದರೆ ಅವ್ರ ದೇಹ ತ್ಯಜಿಸಿದ ಮೇಲೆ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಳ್ಳಿಕ್ಕಾಗುತ್ತೆ. ಪ್ರತಿ ಮಾತನ್ನು ಅವ್ರು ಕ್ಯಾಚ್ ಮಾಡ್ಕೋತಾರೆ ನಿಮ್ಮ ಮನಸ್ಸಿನ ಮಾತನ್ನು. ಅದಕ್ಕೆ ಮನಸ್ಸಿನ ಅಂತರಾಳದಿಂದ ಆಶೀರ್ವಾದ ಕೊಟ್ಟು ಕಳಿಸ್ಬೇಕು. ಈ ರೀತಿ ಯಾವತ್ತೂ ಅನ್ಕೋಬೇಡಿ, ಅವರಂತೂ ದೇಹದಿಂದ ಮುಕ್ತ ಆಗ್ಬಿಟ್ರು, ನಾವೇನಾದರೂ ಅನ್ಕೋಬೋದು, ಅವ್ರಿಗೇನು ತಲುಪಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಅನ್ಕೋಬೇಡಿ. ಈಗ ಒಂದು ಸೆಕೆಂಡ್ ಯೋಚನೆ ಮಾಡಿ, ನಾನು ಈ ದೇಹದಿಂದ ಹೊರ ಬಂದ್ಬಿಟ್ಟೆ ಅಂದರೆ ಏನೇನೆಲ್ಲ ಕಳ್ಕೊಳ್ಬಹುದು? ಪರಿವಾರದವರು ಕಳ್ಕೊಂಡಿದ್ದಾರೆ, ಬಹಳಷ್ಟೆಲ್ಲ ಕಳ್ಕೊಂಡಿದ್ದಾರೆ. ಆದರೆ ಪರಿವಾರದವರು ಒಂದು ಸದಸ್ಯನನ್ನ ಕಳ್ಕೊಂಡ್ರು, ಈಗಲೂ ಬಾಕಿ ಬಹಳಷ್ಟು ಜನ ಇದ್ದಾರೆ, ಜೊತೆಗಿದ್ದಾರೆ. ಆದರೆ ಯಾವ ಆತ್ಮ ಶರೀರವನ್ನು ಬಿಟ್ಟು ಹೋದ್ರು, ಅವರಂತೂ ಪೂರ್ತಿ ಪರಿವಾರವನ್ನು ಕಳ್ಕೊಂಡ್ರು, ತನ್ನ ಶರೀರನ ಕಳ್ಕೊಂಡ್ರು, ಅಂದರೆ ದೇಹವನ್ನು ಕಳ್ಕೊಂಡ್ರು, ಅವರ ಕೆಲಸ ಕಾರೋಬಾರ ದುಡ್ದಿಟ್ಟಿರುವಂಥದ್ದೆಲ್ಲದನ್ನೂ ಕಳ್ಕೊಂಡ್ರು. ಆ ಆತ್ಮ ಒಂದು ಸೆಕೆಂಡ್ನಲ್ಲಿ ಎಲ್ಲ ಕಳ್ಕೊಂಡು ಜೀರೋ ಆಗಿಬಿಟ್ರು. ಅದಕ್ಕೆ ಶರೀರ ತ್ಯಜಿಸೋದೆ ಬಹಳ ನೋವಿನಿಂದ ಕೂಡಿರುವಂತಹ ವಿಷಯ ಆಗಿರುತ್ತೆ. ಯಾಕೆಂದ್ರೆ ಒಂದು ಸೆಕೆಂಡ್ನಲ್ಲಿ ನಾವೆಲ್ಲವನ್ನ ಕಳ್ಕೊಂಡ್ಬಿಡ್ತೀವಿ. ಆದರೆ ಯಾರು ಆತ್ಮ ತನ್ನ ಶರೀರ ತ್ಯಜಿಸ್ಲಿಕ್ಕೋಸ್ಕರ ತಯಾರಿ ಮಾಡ್ಕೋತಾರೆ, ತಯಾರಿ ಅಂದರೆ ಅರ್ಥ ಗೊತ್ತಿದೆ, ನಾನು ಆತ್ಮ ಆಗಿದ್ದೀನಿ, ಈ ದೇಹ ನನ್ನದಲ್ಲ, ನಾನು ಇದನ್ನು ತ್ಯಜಿಸ್ಲಿಕ್ಕೆ ಇದೆ, ಹೊಸ ಶರೀರವನ್ನು ತಗೊಳ್ಳಿಕ್ಕಿದೆ. ಯಾರಿ ತಯಾರಿಯ ಸಮೇತವಾಗಿ ಬದುಕ್ತಾರೆ ಅವ್ರು ಸ್ವತಃ ಬಹಳ ಆರಾಮಾಗಿ ದೇಹವನ್ನು ತ್ಯಜಿಸ್ತಾರೆ. ಮತ್ತೆ ಯಾರು ಅನ್ಯರು ಶರೀರವನ್ನು ತ್ಯಜಿಸ್ತಾರೆ ಅವರನ್ನು ಪ್ರೀತಿಯಿಂದ ಹೋಗ್ಲಿಕ್ಕೆ ಬಿಡ್ತಾರೆ. ಯಾಕೆಂದ್ರೆ ನಿತ್ಯ ಅವರು ರಾಜಯುಗದ ಸ್ಟಡಿ ಮಾಡ್ತಿರ್ತಾರೆ. ಸ್ಟಡಿ ಮಾಡೋದ್ರಿಂದ ಅಂತಹ ಸಂಸ್ಕಾರ ತಯಾರಾಗುತ್ತೆ. ಯಾರಿಗಾದರೂ ಹೇಗೆ ಕಳಿಸ್ಕೊಡ್ಬೇಕು, ಯಾರಾದರೂ ನಮ್ಮ ಪರಿವಾರದಿಂದ ಹೊರಟೋದ್ರೆ ಅವ್ರಿಗೆ ನಾವು ಹೇಗೆ ಕಳಿಸ್ಕೊಡ್ಬೇಕು? ಯಾರಿಗೆಲ್ಲ ಪಕ್ಕ ಗೊತ್ತಿದೆ ನಾವು ಒಂದು ದಿವಸ ದೇಹ ಬಿಟ್ಟು ಹೋಗೋದಿದೆ ಅಂತ? ಪಕ್ಕ ಇದೆ ಅಲ್ವಾ? ಈಗ ಇನ್ನೊಂದು ಪಕ್ಕ ಮಾಡ್ಕೊಳ್ಳಿ, ನಮ್ಮ ಜೊತೆಗೆ ಯಾರೆಲ್ಲ ಇದ್ದಾರೆ ಅವರು ಸಹ ಒಂದು ದಿವಸ ಬಿಟ್ಟು ಹೋಗೋರೇ ಇದ್ದಾರೆ. ಯಾವುದು ಪಕ್ಕ ನಿಶ್ಚಯ ಇರುತ್ತೆ, ನಾವು ಬಿಟ್ಟು ಹೋಗ್ತೀವಿ ನಮ್ಮವರು ಬಿಟ್ಟು ಹೋಗ್ತಾರೆ ಅಂತ, ಮತ್ತು ಅದಕ್ಕೆ ಸ್ವಲ್ಪ ತಯಾರಿನೂ ಮಾಡ್ಕೋಬೇಕಾಗುತ್ತೆ. ಯಾವಾಗ ನಾವು ಇದರ ತಯಾರಿ ಮಾಡ್ಕೊಳ್ಳೋದಿಲ್ಲ ಅದನ್ನು ಸ್ವೀಕಾರ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಶರೀರದ ಅಂತಿಮ ಸಂಸ್ಕಾರ ಸಹ ಜಲ್ದಿ ಮಾಡಿಬಿಡಬೇಕು. ಯಾಕೆಂದರೆ ಆತ್ಮ ಏನು ಪ್ರಯತ್ನ ಪಡುತ್ತೆ, ಇದು ನನ್ನ ಶರೀರ, ನಾನು ಇಲ್ಲೇ ಮಲಗಿದ್ದೀನಿ, ನಾನು ಇಲ್ಲೇ ಇದ್ದೀನಲ್ಲ, ಎಲ್ಲರಿಗೂ ಏನಾಗಿದೆ, ಯಾಕೆ ಹೇಳ್ತಿದ್ದಾರೆ? ಅದಕ್ಕೆ ಇನ್ನೂ ರಿಜಿಸ್ಟರೇ ಆಗಿರಲ್ಲ, ನಾನು ದೇಹ ತೆಸಿದ್ದೀನಿ ಅಂತ ಸ್ವೀಕಾರನೇ ಮಾಡಿರಲ್ಲ, ಅದು ನನ್ನದೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟಿದೆ, ನಾನು ತುಂಬ ಮುಂದೆ ಬಂದುಬಿಟ್ಟಿದ್ದೀನಿ ಅಂತ ಅದು ಗೊತ್ತೇ ಆಗಲ್ಲ. ಆತ್ಮ ಬಹಳ ಪ್ರಯತ್ನ ಪಡುತ್ತೆ ನಾನು ಈ ಶರೀರದಲ್ಲಿ ನುಗ್ಗಬೇಕು ಮತ್ತೆ ಬದುಕಬೇಕು ಅಂತ, ಬಟ್ ಸಾಧ್ಯನೇ ಆಗಲ್ಲ. ಅದಕ್ಕೆ ಬೇಗ ಸಂಸ್ಕಾರ ಮಾಡಬೇಕು. ಅಂದರೆ ನನ್ನ ಬಟ್ಟೆ ಹರಿದಿದೆ, ಮತ್ತೆ ಮತ್ತೆ ಅದನ್ನೇ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ, ಹಾಗೆ ಅದಕ್ಕೆ ಏನು ಮಾಡ್ತಾರೆ, ಆ ಬಟ್ಟೆನ ಹರಿದು ಸುಟ್ಟು ಬಿಡ್ತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಳ್ತಾರೆ, ಜೊತೆ ಸೇರಿ ಪೂಜೆ ಪಾಠ ಮಾಡ್ತಾರೆ. ಆ ಆತ್ಮಕ್ಕೆಲ್ಲ ಕಾಣಿಸ್ತಿದೆ, ಆಳ್ತಿದ್ದಾರೆ, ಪಾಠ ಪೂಜೆ ಮಾಡ್ತಿದ್ದಾರೆ, ಆತ್ಮಕ್ಕೆಲ್ಲ ಕಾಣಿಸ್ತಾ ಇದೆ. ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ಆತ್ಮಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ನಾನು ಈ ದೇಹನ ಬಿಟ್ಬಿಟ್ಟಿದ್ದೀನ, ಈ ಆತ್ಮ ಇನ್ನು ಮುಂದುವರಿಬೇಕು ಅಂತಂದರೆ, ಮುಂದಿನ ಪ್ರಯಾಣ ಚೆನ್ನಾಗಿರಬೇಕು ಅಂದರೆ, ಪರಿವಾರದವರೆಲ್ಲ ಕೂಡಿ ಅವರಿಗೆ ಶುಭ ಭಾವನೆ ಆಶೀರ್ವಾದ ಸಮೇತವಾಗಿ ಕಳಿಸ್ಬೇಕಾಗುತ್ತೆ. ಇಲ್ಲ ನೀವು ಅಳ್ತಾ ಇದ್ದೀರಾ, ಬರಬೇಕು ವಾಪಸ್ ಅಂತಿದ್ದೀರಾ ಅಂದರೆ ಆತ್ಮಕ್ಕೆ ಪೂರ್ತಿಯಾಗಿ ಹೋಗ್ಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ ಅಥವಾ ಮುಂದಿನ ಜನ್ಮ ತಗೊಳಕ್ಕೆ ಆತ್ಮಕ್ಕೂ ಇಷ್ಟ ಆಗಲ್ಲ. ಯಾರಿಗೆ ಇಷ್ಟ ಆಗುತ್ತೆ ತಮ್ಮದೆಲ್ಲವನ್ನ ಇಲ್ಲೇ ಬಿಟ್ಟು ಮುಂದೆ ಹೋಗೋಕ್ಕೆ? ಅಂತ ಮನಸ್ಸಿಲ್ಲದ ಆತ್ಮಗಳಿಗೆ ಮತ್ತೆ ಹೋಗ್ಲಿಕ್ಕೆ ನಾವು ಟಫ್ ಮಾಡಿಬಿಡ್ತೀವಿ, ಅವ್ರ ದಾರಿನ ನಾವು ತುಂಬ ಕಠಿಣ ಮಾಡಿಬಿಡ್ತೀವಿ. ಇಂತಂಥ ಮಾತುಗಳನ್ನ ಆಡ್ತೀವಿ, ನೀನು ಹೇಗೆ ಬಿಟ್ಟೋದೆ ನನ್ನನ್ನು, ನೀನು ವಾಪಸ್ ಬರಬೇಕು, ನನ್ನನ್ನು ಬಿಟ್ಟು ನೀನು ಹೋಗೋಂಗಿಲ್ಲ, ನೀನು ವಾಪಸ್ ಬರಲೇಬೇಕು, ನೀನು ನನ್ನ ಜೊತೆಗಿರಬೇಕು, ಈ ರೀತಿಯೆಲ್ಲ ಸಂಕಲ್ಪ ಮಾಡಿದಾಗ ಆತ್ಮ ಹೇಗೆ ಬಿಟ್ಟೋಗುತ್ತೆ? ನಿಮ್ಮ ಈ ದೇಹನ ಬಿಟ್ಟಿರ್ಬೋದು, ಆದರೆ ಮುಂದಿನ ಯಾತ್ರೆ ಅದು ಬೆಳೆಸೋದೇ ಇಲ್ಲ. ನಾವೇನು ಹೇಳಬೇಕು ಆತ್ಮಕ್ಕಾಗಿ? ಪ್ರತಿ ಕ್ಷಣ ನೀವು ನಮ್ಮ ಜೊತೆಗೇನಿದ್ರಿ, ಆ ಪ್ರತಿ ಕ್ಷಣ ಸುಂದರವಾಗಿತ್ತು, ಬಹಳ ಧನ್ಯವಾದ. ಯಾವುದೇ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಹೇಗೆ ಹೊರಟೋಗ್ಬಿಟ್ರಿ, ಹೆಂಗೆ ಬಿಟ್ಟು ಹೋದ್ರಿ, ಯಾಕೆ ಹೋದ್ರಿ ಅಲ್ಲ, ಥ್ಯಾಂಕ್ಸ್ ಹೇಳಬೇಕು, ನೀವಿಷ್ಟೆಲ್ಲ ಕಲಿಸ್ಕೊಟ್ರಿ, ಅದೇ ಶಕ್ತಿಯಿಂದ ನಾವೆಲ್ಲವನ್ನ ಸಂಭಾಳೆ ಮಾಡ್ಕೋತೀವಿ, ನೀವು ಹೋಗ್ಬಿಟ್ಟು ಬನ್ನಿ.
ನಮ್ಮಿಂದ ಅವ್ರಿಗೆ ಸಂಕಲ್ಪ ಕೊಡಬೇಕು, ನೀವು ಮುಂದೆ ಹೋಗಿ, ಮುಂದೆ ಹೊರಡಿ, ನಿಮ್ಮ ಮುಂದಿನ ಪ್ರಯಾಣ ಚೆನ್ನಾಗಿರಲಿ, ಹೋಗ್ಬಿಡಿ ಹೋಗ್ಬಿಡಿ ಅಂತ ಹೇಳಿ. ನಮ್ಮಿಂದ ಈ ಸಂಕಲ್ಪ ಅವ್ರಿಗೆ ಸಿಗಬೇಕು, ಆಗಲೇ ಅವ್ರ ಯಾತ್ರೆ ಈಸಿ ಆಗುತ್ತೆ. ಇದನ್ನೆಲ್ಲ ನಾವು ಯಾವಾಗ ಮಾಡಲಿಕ್ಕೆ ಸಾಧ್ಯ ಅಂದರೆ, ನಾವು ಆ ವ್ಯಕ್ತಿ ಬದುಕಿದ್ದಾಗಲೇ ಎಲ್ಲರ ಜೊತೆಗೆ ಸೇವಾಭಾವದಿಂದ ಬದುಕಬೇಕು, ಮೋಹದ ದಾರದಿಂದ ಬಂಧಿಸ್ಕೊಂಡಲ್ಲ, ಪ್ರೇಮದ ಶಕ್ತಿಯಿಂದ ಬಂಧಿಸಲ್ಪಟ್ಟಿರಬೇಕು, ಮೋಹದಿಂದಲ್ಲ. ಎಂದಿಗೂ ಈ ಮಾತು ಹೇಳಬೇಡಿ, ಅವ್ರನ್ನ ಬಿಟ್ಟು ನಾವಿರೋಕ್ಕಾಗಲ್ಲ. ಈ ರೀತಿ ಮಾತುಗಳನ್ನು ಹೇಳಿದಿರಾ ಅಂದರೆ ಆ ದಾರದಲ್ಲಿ ನಾವು ಸಿಕ್ಕಾಕೋತೀವಿ, ಅವ್ರನ್ನ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಯಾರೆಲ್ಲ ಬಯಸ್ತೀರಾ, ನಾವು ಹೋದಾಗ ಬಹಳ ಆರಾಮಾಗಿ ಬಹಳ ಸಹಜವಾಗಿ ಹೋಗಬೇಕು ಅಂತ ಯಾರು ಬಯಸ್ತೀರಾ? ಯಾವುದೇ ಎಳೆದಾಟ ಇಲ್ದ ಹಾಗೆ ಬಹಳ ಆರಾಮಾಗಿ ಹೋಗಬೇಕು ಅಂತ. ಸಹಜವಾಗಿ ಹೊರಟೋಗ್ಬೇಕು ಅಂದರೆ ಸಹಜವಾದಂಥ ಜೀವನ ಜೀವಿಸ್ಬೇಕು. ಯಾವ ರೀತಿ ಬದುಕಿರ್ತೀವಿ ಆ ರೀತಿನೇ ಹೊರಟೋಗ್ತೀವಿ. ಬದುಕಿರುವಾಗ ಸಹಜವಾಗಿ ಬದುಕಬೇಕು, ಮಾತು ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿರಬಾರ್ದು. ಚಿಕ್ಕ ಚಿಕ್ಕ ಪರಿಸ್ಥಿತಿಗಳನ್ನು, ಮಾತುಗಳನ್ನು ಎಳೆದು ಎಳೆದು ದೊಡ್ಡದು ಮಾಡೋದಲ್ಲ, ದೊಡ್ಡ ದೊಡ್ಡ ಪರಿಸ್ಥಿತಿಗಳನ್ನು ಸೆಕೆಂಡಲ್ಲಿ ಸಮಾಪ್ತಿ ಮಾಡಬೇಕು. ಯಾರೇ ಏನೇ ತಪ್ಪು ಮಾಡಿರಲಿ ಕ್ಷಮಿಸಬೇಕು. ಆಗ ಎಲ್ಲರ ಜೊತೆಗೆ ನಮ್ಮ ದಾರದ ಗಂಟುಗಳು ಬಿಡಿಸಲ್ಪಟ್ಟಿರುತ್ತೆ. ಎಲ್ಲ ಕಡೆ ನಾವು ಬಿಡಿಸ್ಕೊಳ್ಳೋದು ಬದಲಾಗಿ ಬಂಧಿಸ್ಕೊಳ್ತಾ ಹೋಗ್ತಿದ್ದೀವಿ ಅಂದರೆ ಮುಂದಿನ ಪ್ರಯಾಣ ಕಷ್ಟ ಆಗಿಬಿಡುತ್ತೆ. ಎಲ್ಲರ ಜೊತೆ ಸಹಜವಾಗಿ ಬದುಕಿದೀವಿ ಅಂದರೆ ಯಾವ ಲೆಕ್ಕಾಚಾರ ಯಾರ ಜೊತೆಗೂ ಉಳ್ಕೊಂಡಿರಲ್ಲ. ಆಮೇಲೆ ಇವಾಗ ಹೊರಡುವಂಥ ಸಮಯ ಬರುತ್ತೆ, ಆತ್ಮ ಬಹಳ ಸಹಜವಾಗಿ ಶರೀರವನ್ನು ಬಿಟ್ಬಿಡುತ್ತೆ. ಯಾಕೆಂದರೆ ನಾನು ಯಾವ ಮೋಹದ ಅಥವಾ ಯಾವುದೇ ದ್ವೇಷದ ದಾರವನ್ನು ಕಟ್ಟಾಕೊಂಡಿಲ್ಲ. ನಾನು ಎಲ್ಲರ ಜೊತೆಗೆ ಸೇವೆಗಾಗಿ ಇದೆ, ನನ್ನ ಪಾತ್ರ ಮುಗೀತು, ನನಗೆ ಮುಂದೆ ಹೋಗಬೇಕು. ಯಾರ ಜೊತೆಗೆ ಬೇಜಾರ, ಯಾರ ಜೊತೆಗೆ ಉದಾಸೀನತೆ ಇದ್ಯಾವುದೂ ಇರಬಾರ್ದು. ಒಂದು ಪರಿವಾರ ನಮ್ಮ ಸೆಂಟರ್ಗೆ ಬಂದರು ನನ್ನನ್ನು ಭೇಟಿ ಮಾಡಲಿಕ್ಕೆ. ಅವ್ರ ತಂದೆ ಒಂದು ತಿಂಗಳಿಂದ ಕೋಮನಲ್ಲಿದ್ದರು. ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೇಗೆ ಮಾತುಗಳು, ಪರಿಸ್ಥಿತಿಗಳು, ವಿಚಾರಗಳು ಮನುಷ್ಯನನ್ನು ಹಿಡಿದಿಟ್ಕೊಳ್ಳುತ್ತೆ ಅಥವಾ ಚಿಂತೆ ಮಾಡಿಸುತ್ತೆ ಅಥವಾ ಬೇಜಾರು ಮಾಡಿಸುತ್ತೆ ಅಂತ. ಆ ವ್ಯಕ್ತಿಯ ಟ್ರೀಟ್ಮೆಂಟ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಏನು ಉಳ್ಕೊಂಡಿರಲಿಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ. ಆದರೆ ಅವರು ಒಂದು ತಿಂಗಳಿಂದ ಕೋಮನಲ್ಲಿದ್ದರು. ಅವ್ರ ಮಗ ಇಲ್ಲಿರ್ತಿದ್ರು, ಅವ್ರ ತಂದೆ ಇನ್ನೊಂದು ಸಿಟಿನಲ್ಲಿದ್ದರು. ಆ ಮಗ ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ತಂದೆನ ಭೇಟಿ ಮಾಡಲಿಕ್ಕೆ ತಂದೆ ಊರಿಗೆ ಹೋದರು. ಬಹಳ ದಿನ ಕಳೆದ್ರೂ ಸಹ ಅವ್ರು ಕೋಮನಲ್ಲೇ ಇದ್ದರು. ಆಗ ಅವ್ರ ಮಗ ಇಲ್ಲಿ ಸೆಂಟರ್ಗೆ ಫೋನ್ ಮಾಡಿದಾಗ ಆ ಸೆಂಟರ್ನ ಸಿಸ್ಟರ್ಸ್ ಹೇಳಿದ್ರು, ಯಾವುದೋ ಮಾತಿರುತ್ತೆ, ಅವ್ರನ್ನ ಹಿಡಿದಿಟ್ಟಿರುತ್ತೆ, ಯಾವುದೋ ಅಂತಹ ವಿಚಾರಗಳಿರುತ್ತೆ, ಅದ್ರ ಬಗ್ಗೆ ಅವ್ರು ಚಿಂತೆ ಮಾಡ್ತಿರ್ತಾರೆ. ಹಳೇದು ಯಾವುದೋ ಮಾತಿರುತ್ತೆ, ಸಾರ್ಟ್ ಔಟ್ ಆಗಿರಲ್ಲ. ಯಾವುದಾದ್ರೂ ಅಂಥ ಮಾತಿನ ಬಗ್ಗೆ ನಿಮ್ಮ ಮನೇಲಿ ಚರ್ಚೆ ಅಥವಾ ಅಸಮಂಜಸ ವಾತಾವರಣ ವಾರ್ತಾಲಾಪ ನಡೆದಿರುತ್ತೆ, ಅಂಥದ್ದೇನಾದ್ರೂ ಇದ್ರೆ ಸಾರ್ಟ್ ಔಟ್ ಮಾಡಿ ಅಂತ ಸಿಸ್ಟರ್ಸ್ ಹೇಳಿದ್ರು. ನೀವು ಒಪ್ತೀರಾ? ಇದು ಕತೆ ಅಲ್ಲ. ಅವ್ರ ಮಗ, ಹೌದು ಗೊತ್ತಾಯ್ತು ನನಗೀಗ ಯಾವಂಥ ಮಾತುಗಳಿದೆ, ಯಾವಂಥ ಪರಿಸ್ಥಿತಿ ಅಥವಾ ಗೊಂದಲ ಇದೆ, ತಂದೆನ ಹಿಡಿದಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಮಗನಿಗೆ ಗೊತ್ತಾಯಿತು. ಅವರವ್ರ ತಂದೆ ಪಕ್ಕ ಕೂತ್ಕೊಂಡ್ರು. ಆ ತಂದೆ ಮಗನ ಮಧ್ಯದಲ್ಲಿ ಹಳೆಯ ಯಾವ ಒಂದು ಸಮಸ್ಯೆ ಅಥವಾ ಒಂದು ಉಲ್ಜನಿತ್ತು ಅದನ್ನು ಮಗ ಕೂತ್ಕೊಂಡು 15-20 ನಿಮಿಷ ಮಾತಾಡಿದ್ರು. ಅದ್ರ ಬಗ್ಗೆ ತಿಳಿಸ್ಕೊಟ್ರು, ಅದ್ರ ಬಗ್ಗೆ ಅರ್ಥ ಮಾಡಿಸಿದ್ರು, ಅದನ್ನು ಆ ಸಮಸ್ಯೆಯ ಗಂಟನ್ನು ಬಿಡಿಸಿದ್ರು, ಕ್ಷಮೆ ಕೇಳಿದ್ರು, ಮತ್ತೆ ಇದೇ ಕಂಟಿನ್ಯೂ ಮಾಡ್ತಾ ಇದ್ರು. ಈ ರೀತಿ ಮಾತಾಡ್ತಾ ಅವ್ರ ತಂದೆ ಹತ್ರ ಎಲ್ಲ ಅವರನ್ನು ಮನಸ್ಸನ್ನು ಬಿಡಿಸ್ಕೊಡ್ತಾ ಇದ್ರು, ಅವ್ರ ಮನಸ್ಸನ್ನು ಹಗುರ ಮಾಡ್ತಾ ಇದ್ದ ಹಾಗೆಲ್ಲ. ಆ ಮಾನಿಟರ್ ಏನು ಫಿಕ್ಸ್ ಮಾಡಲಾಗಿತ್ತು ಅವ್ರ ತಂದೆದು ಬಾಡಿ ಅದು ಮಾನಿಟರ್, ECG ಮಾನಿಟರ್ ನಿಧಾನವಾಗಿ ಸ್ಟ್ರೈಟ್ ಲೈನ್ ಆಗಿಬಿಡ್ತು. 1.5 ತಿಂಗಳಿಂದ ಆ ಆತ್ಮ ಅದೇ ಶರೀರದಲ್ಲಿತ್ತು. ಮಗ ಕೂತ್ಕೊಂಡು ಹಿಂದಿನ ಯಾವೆಲ್ಲ ಮಾತುಕತೆಗಳಿತ್ತು, ಯಾವುದೆಲ್ಲ ಬಗೆಹರಿಸಲಾದಂಥ ಸಮಸ್ಯೆಗಳಿತ್ತು ಅವನ್ನೆಲ್ಲ ಕೂತ್ಕೊಂಡು ಅಪ್ಪ ಮಗ ಇಬ್ಬರು, ಅಂದರೆ ಮಗ ಅಪ್ಪನ ಹತ್ರ ಕೂತ್ಕೊಂಡು ಬಗೆಹರಿಸ್ಕೊಂಡ್ರು. ಆಮೇಲೆ ತಂದೆ ಹೊರಟು ಬಿಟ್ಟರು. ಯಾವಾಗ ಪರಿಸ್ಥಿತಿ ಸಮಸ್ಯೆಗಳು ಉಂಟಾಗಿರುತ್ತೆ ಆಗ ಎಷ್ಟೋ ಬಂಧನಗಳು ಎಷ್ಟೋ ಮಾತುಗಳು ಬಗೆಹರಿದಿರಲ್ಲ. ಅದು ಕಾರಣ ವ್ಯಕ್ತಿ ದೇಹವನ್ನು ತ್ಯಜಿಸದೇ ಇಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ. ಇನ್ ಕೇಸ್ ಶರೀರ ಬಿಟ್ಟು ಹೋದರೂ ಸಹ ಹರಿಯದ ಮಾತುಗಳು ಮತ್ತೆ ಆತ್ಮನನ್ನು ನಮ್ಮ ಜೊತೆಗೆ ಬಂಧಿಸಿಟ್ಕೊಂಡಿರೋ ಕಾರಣ ಆತ್ಮನನ್ನು ಇಲ್ಲೇ ಇಳಿಯುತ್ತೆ, ಮುಂದೆ ಪ್ರಯಾಣ ಮಾಡಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಇವಾಗ ಅಂತಿಮ ಸಂಸ್ಕಾರ ಮಾಡಬೇಕಂತ ಹೋಗ್ತೀವಿ, ಪಂಡಿತರು ಏನು ಮಾಡ್ತಾರೆ, ಅಂತಿಮ ಸಂಸ್ಕಾರದ ಸಮಯದಲ್ಲಿ ಒಂದು ಕಡ್ಡಿ ಕೊಡ್ತಾರೆ, ಕಡ್ಡಿ ಮುರಿದು ಬಿಡಿ ಅಂತ ಹೇಳ್ತಾರೆ. ಆ ಕಡ್ಡಿ ಮುರಿಯೋದಿಂದ ಲೆಕ್ಕಾಚಾರ ಮುಕ್ತಾಯ ಆಗೋದಿಲ್ಲ, ಅದನ್ನು ಅವರು ನಮಗೆ ಕಲಿಸ್ಕೊಡ್ತಾರೆ. ನಮ್ಮ ಲೆಕ್ಕಾಚಾರ ಏನಿದೆ ಅದನ್ನು ಈ ರೀತಿ ಮುರಿದು ಬಿಡಿ ಅಂತ ಹೇಳ್ತಾರೆ. ಆ ಲೆಕ್ಕಾಚಾರ, ಆ ಮಾತುಗಳನ್ನ ಮುರಿಯಿರಿ ಅಂತ ಹೇಳ್ತಾರೆ. ಯಾವಾಗ ಮುರಿಬೇಕಿತ್ತದನ್ನ? ಸಮಸ್ಯೆಗಳನ್ನ ಮುರಿದು ಹಾಕಬೇಕು, ಮಾತು ಒಳಗಿರುವಂಥ ವೈಮನಸ್ಸನ್ನ ಮುರಿದು ಹಾಕಬೇಕು, ಸಂಬಂಧವನ್ನಲ್ಲ. ಒಳಗಿರುವಂಥ ಲೆಕ್ಕಾಚಾರ ಮಾತುಗಳನ್ನು ಮುರಿದು ಹಾಕಿದಾಗ, ಅಂದರೆ ವೈಮನಸ್ಸನ್ನು ಮುರಿದು ಹಾಕಿದಾಗ ಸಂಬಂಧ ಜೋಡಿಸಲ್ಪಡುತ್ತೆ.